ಎಸ್, ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರಲ್ಲ ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಹೇಳಿ ಅಗ್ನಿವೀರ ಕೂಡ ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿಯಲ್ಲಿ. ಆಮೇಲೆ ನೆಕ್ಸ್ಟ್ ಬೇರೆ ಯಾವುದಾದ್ರು ಎಕ್ಸಾಮ್ಸ್ಗಳು ಬಂದರೂ ಕೂಡ ಅದನ್ನು ಕೂಡ ಏನಂತಂದು ಹೇಳಿದ್ರೆ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ಸ್ಗಳು ಇರ್ತಾವೆ, ಲೈವ್ ಕ್ಲಾಸ್ ಇರ್ತಾವೆ, ನೀವು ಕರೆಕ್ಟಾಗಿ ಸ್ಟಡಿ ಮಾಡಿರಿ, ಮಾಡ್ತಿದ್ರ ಅಂತ ಅನ್ಕೊಂತೀನಿ. ಸೊ ಯಾರು ಜಾಯ್ನ್ ಆಗಾರು ಬೇಗ ಜಾಯ್ನ್ ಆಗಿರಿ, ಯಾರು ಲೆಫ್ಟ್ ಆಗಾರು ಬೇಗ ಲೆಫ್ಟ್ ಆಗಿಬಿಡ್ರಿ. ಸೊ ಪ್ರತಿಯೊಂದು ಇವಾಗೇನಪ್ಪ ಅಂತಂದು ಹೇಳಿದ್ರೆ ನಿನ್ನೆ ಕ್ಲಾಸಲ್ಲಿ ಎಷ್ಟು ಜನ ಸಾಲ್ವ್ ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೆ ಈ ಕ್ಲಾಸಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಬೇಕು. ಸೊ ನಾನು ಎಲ್ಲಿವರೆಗೂ ಹೇಳ್ತೀನಲ್ಲ ಅಲ್ಲಿವರೆಗೂ ಆದರೂ ಟ್ರೈ ಮಾಡಬೇಕು, ಅವಾಗ ನಿಮಗೆ ಎಲ್ಲನೂ ಬರ್ತಾವೆ, ಇಲ್ಲ ಅಂತಂದು ಹೇಳಿದ್ರೆ ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಎಲ್ರಿಗೂ ಅರ್ಥ ಆಗ್ತಾ ಆಯ್ತಾ? ಎಸ್. ಸೊ ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ, ಫಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಕೇಳಿದಾನೆ, ಸೊ ಅಮನ್ನು, ರಾಮು, ಕಪಿಲು ಅಂತಂದು ಹೇಳಿಬಿಟ್ಟು ಒಂದು ಕೆಲಸನ 68 ದಿನ, 51 ದಿನ, 17 ದಿನದಲ್ಲಿ ಮಾಡ್ತಿದ್ದಾರೆ. ಸೊ ಅಮನ್ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಮೊದಲ ದಿನ ಮಾಡ್ತಾನೆ, ಅದಾದ ನಂತರ ನೆಕ್ಸ್ಟ್ ರಾಮ್ ಎರಡನೇ ದಿನ ಮಾಡ್ತಾನೆ, ಆಮೇಲೆ ಕಪಿಲ್ ಇದ್ದವ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಮೂರನೇ ದಿನ ಕೆಲಸ ಮಾಡ್ತಾನೆ, ಮತ್ತೆ ನೆಕ್ಸ್ಟ್ 4ನೇ ದಿನ ಯಾರು ಬರ್ತಾರೆ ಅಂದ್ರೆ ಅಮನ್ ಬರ್ತಾನೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಅಲ್ಟರ್ನೇಟಿವ್ ಡೇಸ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ. 50% ವರ್ಕ್ ಆದ ನಂತರ, ಇಲ್ಲಿ ಏನು ಕೇಳಿದೆ ಅಂತಂದು ಹೇಳಿದ್ರೆ ಕಂಪಲ್ಸರಿ ನೋಡ್ರಿ, 50% ವರ್ಕ್ ಆದ ನಂತರ ಎಷ್ಟು ದಿನಗಳಾಗಿರ್ತಾವೆ ಅಂತ ಕ್ವಶನ್ ಕೇಳಿದಾನೆ. ಸಿಂಪಲ್ ಐತೆ. 50% ವರ್ಕ್ ಅಂತಂದು ಹೇಳಿದ್ರೆ ಈ 50% ಫುಲ್ ವರ್ಕ್ ಅಂತ ಕೇಳಿಲ್ಲ, ಅವನು ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳೋದು ಕೇಳಿಲ್ಲ, 50% ಅಷ್ಟಾಗಿರ್ಬೇಕು. ಅರ್ಧ ವರ್ಕ್ ಆಗುವಾಗ ಎಷ್ಟು ದಿನಗಳಾಗಿರ್ತಾವ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ ನೀವು ಫಸ್ಟಿಗೆ ಏನು ಮಾಡ್ತೀರಿ, ಸಾಲ್ವ್ ಮಾಡಿರಿ. ಫಸ್ಟಿಗೆ ಏನು ಮಾಡ್ಕೊತೀರಿ, ಸೊ ಇವ್ರನ್ನೆಲ್ಲ ಬರ್ಕೊತೀರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದು ಹೇಳಿದ್ರೆ ಲಸ ತಕೊಂತೀರಿ. ಲಸ ತಕೊಂಡ ನಂತರ ಅದು ಕಂಪ್ಲೀಟ್ ವರ್ಕ್ ಸಿಕ್ತು, ಕಂಪ್ಲೀಟ್ ವರ್ಕ್. ಸೊ ಅದನ್ನೇನು ಮಾಡ್ರಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನೀವೇನು ತಗೊಂತೀರಿ, ಯೂನಿಟ್ ವರ್ಕ್ ತಗೊಳ್ತೀರಿ. ಒಂದು ದಿನಕ್ಕೆ ಅವ್ರು ಎಷ್ಟು ಮಾಡ್ತಾರೆ ಅಂತಂದು ಹೇಳಿ ತಗೋತೀರಿ. ಅದಾದ ನಂತರ ಆ ವರ್ಕ್ ಐತಲ್ಲ ಆ ವರ್ಕ್ನ ಹಾಫ್ ಮಾಡ್ರಿ, ಅಂದರೆ 2 ÷ 2 ಮಾಡ್ರಿ, ಅರ್ಧ ವರ್ಕ್ ಸಿಕ್ತಾ. ಅರ್ಧ ವರ್ಕ್ ಆಗೋವರೆಗೂ ಎಷ್ಟು ದಿನಗಳು ಬರ್ತಾವ ಅಂತಂದು ಕ್ಯಾಲ್ಕುಲೇಷನ್ ಮಾಡಿರಿ, ಬೇಗ ಮಾಡಬೇಕು. ಸೊ ನೋಡ್ರಿ, ನಿಮ್ಮ ಜೊತೆನೂ ಮಾಡ್ಕೊತ ಹೋಗೋಣ, ನೀವು ನನ್ನ ಜೊತೆನೂ ಮಾಡ್ಕೊತ ಬರ್ರಿ. ಸೊ ಇಲ್ಲಿ ನಾನು ಫಸ್ಟಿಗೆ ಏನು ಬರ್ಕೊತಿದ್ದೀನಪ್ಪ ಅಂತಂದು ಹೇಳಿದ್ರೆ ಅಮ್ಮನ್ನು, ಅದಾದ ನಂತರ ನೆಕ್ಸ್ಟ್ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಇನ್ನೊಬ್ಬನ ರಾಮ್ ಅಂತ ಇದ್ದಾನೆ, ಆಮೇಲೆ ನೆಕ್ಸ್ಟ್ ಇನ್ನೊಬ್ಬನ ಯಾರಪ್ಪ ಅಂತಂದು ಹೇಳಿದ್ರೆ ಕಪಿಲ್ ಅಂತ ಇದ್ದಾನೆ. ಸೊ ಇವ್ರು ಎಷ್ಟೆಷ್ಟು ದಿನದಾಗ ವರ್ಕ್ ಮಾಡ್ಕೊತಾರ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ರಿ, ತುಂಬ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ, ಇಲ್ಲಿ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಅಮ್ಮನ್ ಅಂತ ಇದ್ದಾನೆ. ಇವನ್ ಎಷ್ಟು ದಿನದಾಗ ಮಾಡ್ಕೊತಾನಪ್ಪ ಅಂತಂದು ಹೇಳಿದ್ರೆ ನೋಡ್ರಿ, ಸ್ವಲ್ಪ ಮೇಲ್ಗಡೆ ತುಂಬಿಡ್ನ ಇಷ್ಟು. ಸೊ ಅಮ್ಮನ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಎಷ್ಟು ದಿನದಾಗ, 68 ದಿನದಾಗ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾರಿದಾರ, ರಾಮ್ ಇದ್ದಾವ 51 ದಿನದಾಗ ಕಂಪ್ಲೀಟ್ ಮಾಡ್ಕೊತಾನೆ, ಆಮೇಲೆ ನೆಕ್ಸ್ಟ್ ಯಾರು, ಕಪಿಲ್ ಇದ್ದಾವ 17 ದಿನದಾಗ ಕಂಪ್ಲೀಟ್ ಮಾಡ್ಕೊತಾನೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಲಸ ತಕ್ಕೊಳ್ಬೇಕು. ಸಿಂಪಲ್, ಲಸ ತಕ್ಕೊಳ್ಬೇಕು. ಎಷ್ಟು ಬರುತ್ತೆ ಲಸ, ಎಷ್ಟು ಬರುತ್ತೆ ನೋಡ್ರಿ, ನಾನು ಮಾಡಂಗಿಲ್ಲ ಇದನ್ನ. ಲಸ ಎಷ್ಟು ಬರುತ್ತೆ ನೋಡ್ರಿ, 68 ÷ 51 ÷ 17, ಲಸ ಎಷ್ಟು ಬರುತ್ತೆ? ಸೊ ವೆರಿ ಗುಡ್. ಸೊ ಎಲ್ಲರೂ ಲಸ ತಕೊಂಡ್ರೆ ಕರೆಕ್ಟಾಗಿ ಹೆಂಗೆ ತಗೊಂತೀರಿ, 17 ರಲ್ಲೇ ಹೋಗುತ್ತೆ, 17 ÷ 4 = 68, 17 ÷ 3 = 51, 17 ÷ 1 = 17. ಸೊ ಇದನ್ನೆಲ್ಲ ನೀವು ಗುಣಿಸಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 204 ಬರುತ್ತೆ. ಇದೆಲ್ರಿಗೂ ಕ್ಲಿಯರಾ? ಸೊ ಇಲ್ಲಿ ಎಷ್ಟು ಬಂತಪ್ಪ ಅಂತಂದು ಹೇಳಿದ್ರೆ 204 ಬಂತು. ಇದೆಷ್ಟು ಒಟ್ಟು ಕೆಲಸ, ಇದು ಏನಂತ ಬರ್ಕೊಂಡ್ರಿ, ಇದನ್ನು ಒಟ್ಟು ಕೆಲಸ. ನಮಗೇನು ಕೇಳಿದಾರೆ, 50% ವರ್ಕ್ ಆದ ನಂತರ ಕೇಳಿದ್ರೆ 50% ಅಂದರೆ ಎಷ್ಟು, ಅರ್ಧ. 204 ಅರ್ಧ ಎಷ್ಟು, ಡಿವೈಡೆಡ್ ಬೈ 2 ಮಾಡ್ರಿ. ಸೊ ಎಷ್ಟಪ್ಪ ಅಂತಂದು ಹೇಳಿದ್ರೆ 102. 102 ಯೂನಿಟ್ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೋತಾರೆ ಅಂತಂದು ಕ್ವಶನ್ ಕೇಳಿದ್ರೆ, ಅದನ್ನು ನಾವು ಕಂಡು ಹಿಡಿಬೇಕಂತಂದು ಹೇಳಿದ್ರೆ ಮೊದಲೇನು ಮಾಡ್ಬೇಕು, ನಾವು ಯೂನಿಟ್ ಕೆಲಸ ಮಾಡಬೇಕು. ಸೊ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದು ಕಂಡು ಹಿಡಿಬೇಕು. ಎಷ್ಟೆಷ್ಟು ಮಾಡ್ತಾರೆ ಒಂದು ದಿನಕ್ಕೆ, ಎಷ್ಟೆಷ್ಟು ಯೂನಿಟ್ ಮಾಡ್ತಾರೆ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ, ಹೇಳ್ರಿ. ಅಮ್ಮನ್ ಇದ್ದಾವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ, ಅಮ್ಮನ್ ಇದ್ದಾವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ, 68 ಇಲ್ಲಿ ನೋಡ್ರಿ. ಸೊ ಅಮ್ಮಂದು ಕಂಡುಹಿಡಿಬೇಕಂದ್ರೆ ಟೋಟಲ್ ಕೆಲಸ 204, ಅವನ್ ಎಷ್ಟು ತೊಗೊಂಡಿದ್ದಾನೆ ದಿನ, 68 ತೊಗೊಂಡಿದ್ದಾನೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದು ಹೇಳಿದ್ರೆ ನಿಮಗೆ ಸಿಗುತ್ತೆ ಎಷ್ಟು, 3 ದಿನ ಅಂತಂದು, 3 ಯೂನಿಟ್ ಅಂತಂದೇಳಿ. ಒಂದು ದಿನಕ್ಕೆ ಅಮ್ಮನ ಇದ್ದಾವ ಎಷ್ಟು ಮಾಡ್ದ, 3 ಯೂನಿಟ್ ಕೆಲಸ ಮಾಡ್ದ. ಅದಾದ ನಂತರ ನೆಕ್ಸ್ಟ್, ಸೊ ರಾಮ್ ಇದ್ದಾವ ಎಷ್ಟು ಮಾಡ್ತಾನೆ ನೋಡ್ರಿ, 204 ÷ 51 ಮಾಡ್ಬೇಕು, ಎಷ್ಟು ಬರುತ್ತ ಸರ್, 4 ದಿನ, 4 ಯೂನಿಟ್. ಒಂದು ದಿನಕ್ಕೆ ಏನಂತಂದು ಹೇಳಿದ್ರೆ 4 ಯೂನಿಟ್ ಕೆಲಸ ಮಾಡ್ದ. ಸೇಮ್ ಅದೇ ಥರ ನೆಕ್ಸ್ಟ್ ಯಾರು, ಕಪಿಲ್, 204 ÷ 17 ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತೆ, 12. ವೆರಿ ಗುಡ್. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಮಾಡಿದ್ರು, ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಮಾಡಿದ್ರು. ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ, ಅಮನ್ ಮೊದಲನೇ ದಿನ ಕೆಲಸ ಮಾಡ್ತಾನೆ,
ಮೊದಲನೇ ದಿನ ಯಾರು ಕೆಲಸ ಮಾಡ್ತಾರ, ಅಮನ್ ಕೆಲಸ ಮಾಡ್ತಾನೆ. ಎಷ್ಟು ಯೂನಿಟ್ ಮಾಡ್ತಾನೆ? 3 ಯೂನಿಟ್ ಮಾಡ್ತಾನೆ. ನೆಕ್ಸ್ಟ್ ಎರಡನೇ ದಿನ ಯಾರು ಮಾಡ್ತಾರೋ, ಎರಡನೇ ದಿನ ರಾಮ್ ಮಾಡ್ತಾನೆ. ರಾಮ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 4 ಯೂನಿಟ್ ಮಾಡ್ತಾನೆ. ನೆಕ್ಸ್ಟ್ ಮೂರನೇ ದಿನ ಯಾರು ಮಾಡ್ತಾರೋ, ಕಪಿಲ್ ಮಾಡ್ತಾನೆ. ಎಷ್ಟು ಯೂನಿಟ್ಟು? 12 ಯೂನಿಟ್ಟು. ಮತ್ತು ನಾಲ್ಕನೇ ದಿನ ಯಾರು? ಅಮನ್ ಮಾಡ್ತಾನೆ. ಎಷ್ಟು ಯೂನಿಟ್ಟು? 3 ಯೂನಿಟ್ಟು. ಅದಾದ ನಂತರ ಐದನೇ ದಿನ ಯಾರು ಮಾಡ್ತಾರೆ? ನೆಕ್ಸ್ಟು ರಾಮ್ ಮಾಡ್ತಾನೆ. ನೆಕ್ಸ್ಟು ಆರನೇ ದಿನ ಯಾರು? ಕಪಿಲ್ ಮಾಡ್ತಾನೆ. ಹಿಂಗೆ ಅದು ಹೋಗ್ತಾನೆ ಹೋಗುತ್ತೆ, ಹಿಂಗೆ ಅಲ್ಟರ್ನೇಟಿವ್ ಡೇಸಲ್ಲಿ ಹಾಗೆ ಹೋಗ್ತಾನೆ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದನ್ನು ಕ್ಯಾಲ್ಕುಲೇಷನ್ ಮಾಡ್ರೆ ಎಷ್ಟಾಗುತ್ತೆ? 3 4 7 ಪ್ಲಸ್ 12 19 ಆಯಿತು. ಸೊ ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ, ಇದು ಮತ್ತೇನಂತಂದು ಹೇಳಿದ್ರೆ ಅವ್ರು ಅಲ್ಟರ್ನೇಟ್ ಅಂತಂದು ಹೇಳಿದ್ರೆ 19. ಸೊ ಈ ಥರ ಮಾಡ್ಕೊಂಡು ಹೋದೆ ಅಂತಂದು ಹೇಳಿದ್ರೆ ಎಷ್ಟು ದಿನ ಬರುತ್ತೆ ನೋಡ್ರಿ, 102 ಯೂನಿಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊಂತಾರೆ ಟೈಮ್? ಕ್ಯಾಲ್ಕುಲೇಷನ್ ಮಾಡ್ಕೋತ ಹೋದ್ರೆ ಅಂತಂದು ಹೇಳಿದ್ರೆ ಎಷ್ಟು ದಿನ ತೊಗೊಂತಾರೆ? ಕ್ಯಾಲ್ಕುಲೇಷನ್ ಮಾಡ್ರಿ. ಹಂಗೆ ಹೋಗೋದು, 7ನೇ ದಿನ ಯಾರು ಮಾತ್ರ ಅಮನ್ನು, ಅದಾದ ನಂತರ ನೆಕ್ಸ್ಟ್ 8ನೇ ದಿನ ಯಾರು? ರಾಮು. ಅದಾದ ನಂತರ 9ನೇ ದಿನ ಯಾರು? ಕಪಿಲು. ಸೊ ಇಲ್ಲಿ ಎಷ್ಟು? ಮತ್ತು 3 4 12 ಯೂನಿಟ್ ಮಾಡ್ತಾರೆ. ಇಲ್ಲಿ ಮತ್ತೇನಂತಂದು ಹೇಳಿದ್ರೆ 19 ಯೂನಿಟ್ ಆಗುತ್ತೆ. 19 ಎಷ್ಟಾಯಿತು? 38 ಆಯಿತು, 57 ಆಯ್ತು ಇಲ್ಲಿ. ಸೊ ಎಷ್ಟು ದಿನಕ್ಕೆ? 9 ದಿನಕ್ಕೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 57 ಯೂನಿಟ್ ಆಯಿತು. ಸೊ ನೆಕ್ಸ್ಟ್ ನೋಡ್ರಿ, ಹಂಗೆ ಮಾಡ್ರಿ, ನೀವು ಡೈರೆಕ್ಟಾಗೆ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇವ್ರು 3 ದಿನ ತೊಗೊಂಡು 19 ಯೂನಿಟ್ ಮಾಡ್ತಾರೆ ಅಂತಂದು ಹೇಳಿದ್ರೆ, ಸೊ 102 ಎಷ್ಟು ಮಾಡ್ತಾರೆ? ಸಿಂಪಲ್ ಆಗಿ 19ರ ಬಗ್ಗೆ ನಿಮ್ಗೆ ಎಲ್ರಿಗೂ ಬರುತ್ತೆ. ಸೊ ಎಷ್ಟು ನೋಡ್ರಿ, ಎಷ್ಟು ಬರ್ಬೋದು? ಸೊ 6 ಇಂದ ಡಿವೈಡ್ ಮಾಡ್ರಿ, 6 9 54, 6 1 6 114 ಆಗುತ್ತೆ, ಬರಂಗಿಲ್ಲ. ಸೊ ಇಲ್ಲೇನಂತಂದು ಹೇಳಿದ್ರೆ 19 5 ನೋಡ್ರಿ, 5 9 45 5 95 ಆಯಿತು. ಅಂದರೆ ಇಲ್ಲಿ ಎಷ್ಟಾಗತ್ತೆ? 95 ಯೂನಿಟ್ ಆಗುತ್ತೆ. ಅಂದರೆ ಇನ್ನೂ 3 ದಿನ. ಸೊ 19 ಏನಪ್ಪ ಅಂತಂದು ಹೇಳಿದ್ರೆ 5 ಸರಿ ಮಾಡಬೇಕು. 1 ಸರಿ, 2 ಸರಿ, 3 ಸರಿ, 4 ಸರಿ, 5 ಸರಿ ಆಯಿತು. ಎಸ್, 1 ಸರಿ, 2 ಸರಿ, 3 ಸರಿ, 4 ಸರಿ, 5 ಸರಿ ಮಾಡಿದಾಗ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ ವರ್ಕು ಟೋಟಲಾಗಿ 95 ಯೂನಿಟ್ ಆಯಿತು. ಅಂದರೆ ಇನ್ನೂ ಎಷ್ಟು ಬರ್ಕೋಬೇಕು? ಸೊ 10ನೇ ದಿನ, 11ನೇ ದಿನ, 12ನೇ ದಿನ. 10ನೇ ದಿನ ಯಾರು? ಅಮನ್ನು. 11ನೇ ದಿನ ರಾಮು. 12ನೇ ದಿನ ಕಪಿಲು. ಸೊ ನೆಕ್ಸ್ಟ್ 13ನೇ ದಿನ ಯಾರು? ಅಮನ್ನು. 14ನೇ ದಿನ ಯಾರು? ರಾಮು. 15ನೇ ದಿನ ಯಾರಪ್ಪ ಅಂತಂದು ಹೇಳಿದ್ರೆ ಮತ್ತೆ ಕಪಿಲು. ಇಲ್ಲಿ 95 ಯೂನಿಟ್ಸ್ ಆಗೈತೆ. ಇಲ್ಲಿ ಎಷ್ಟೈತೆ ನಮ್ದು? 102. ಸೊ 16ನೇ ದಿನ ಯಾರು ಕೆಲಸ ಮಾಡಬೇಕು? ಅಮನ್ ಮಾಡಬೇಕು. ಎಷ್ಟು ಯೂನಿಟ್ ಮಾಡ್ತಾನೆ ಅಮನ್? ಎಷ್ಟು ಯೂನಿಟ್ ಮಾಡ್ತಾನೆ? 3 ಯೂನಿಟ್ಟು. ಸೊ 95 3 ಎಷ್ಟಾಯಿತು? 98 ಯೂನಿಟ್ ಆಯಿತು. 95 3 98 ಯೂನಿಟ್ ಆಯಿತು. ಸೊ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ರಿ. ಹಂಗೆ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನೋಡ್ರಿ, ನಾನು ಕರೆಕ್ಟ್ ಮಾಡ್ಯಾನೋ ತಪ್ಪು ಮಾಡ್ಯಾನೋ ನಿಮಗೆ ಗೊತ್ತದು. ಸೊ 3 4 12, ಆಮೇಲೆ 3 4 12, 3 4 12, 3 4 12, ಇವನು 3 4 12. ಇಲ್ಲಿ ಕೂಡ ಏನಪ್ಪ ಅಂತಂದು ಹೇಳಿದ್ರೆ 3 4 12. ಸೊ ಇಷ್ಟು ಮಾಡಿದಾಗ ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟನೇ ದಿನಕ್ಕೆ ಅಂತಂದು ಹೇಳಿದ್ರೆ 16ನೇ ದಿನಕ್ಕೆ. ನೆನ್ಪಿಟ್ಕೊಳ್ರಿ, 16ನೇ ದಿನಕ್ಕೆ ಏನಂತಂದು ಹೇಳಿದ್ರೆ 102 ಯೂನಿಟ್ ಏನಂತಂದು ಹೇಳಿದ್ರೆ ಕೆಲಸ ಆಗತ್ತೆ. 16ನೇ ದಿನಕ್ಕೆ 102 ಕೆಲಸ ಆಗತ್ತೆ, ಹಾಫ್. ಸೊ ಕಂಪ್ಲೀಟ್ ಆಗ್ಬೇಕಂತಂದು ಹೇಳಿದ್ರೆ ಸಿಂಪಲ್, ಹಾಫ್ ದಿನಕ್ಕೆ ಏನಂತಂದು ಹೇಳಿದ್ರೆ 16 ದಿನ ತೊಗೊಂತಾರೆ ಅಂದರೆ ಕಂಪ್ಲೀಟ್ ಆಗಿ 32 ದಿನ ತೊಗೊಂತಾರೆ. ಸೊ ನಮಗೆ ಇಲ್ಲಿ ಆನ್ಸರ್ ಕೇಳಿರೋದು ಅರ್ಧ ಕೆಲಸಕ್ಕೆ. ಸೊ ಅಂದರೆ ನಮ್ದು ಇಲ್ಲಿ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ 16 ದಿನ ಅಂತಂದು ಬರುತ್ತೆ. ಸೊ ಇದೆಲ್ರಿಗೂ ಕ್ಲಿಯರ? ಸೊ ಎಲ್ರಿಗೂ ಅರ್ಥ ಆಯ್ತಾ ಮಾಡೋದು? ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದು ಹೇಳಿದ್ರೆ ಮತ್ತೆ ಏನಂತಂದು ಹೇಳಿದ್ರೆ ವಿಡಿಯೋ ನೋಡಿರಿ, ಪ್ರಾಕ್ಟೀಸ್ ಮಾಡಿರಿ. ಇದೆಲ್ರಿಗೂ ಅರ್ಥ ಆಯ್ತಲ್ಲ? ನಿನ್ನೆ ಯಾರು ಪ್ರಾಕ್ಟೀಸ್ ಮಾಡಿದಿರಿ ಅಥವಾ ಇವತ್ತು ಮುಂಜಾನೆ ಯಾರು ಪ್ರಾಕ್ಟೀಸ್ ಮಾಡಿದಿರಿ, ಅವ್ರಿಗೆಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಸಿಂಪಲ್ ಆಗಿ ಸರ್ ಏನೋ ಹೇಳ್ತಾನೆ ಅಂತಂದು ಹೇಳಿ ಬಿಟ್ಬಿಟ್ರಿ ಅಂತಂದು ಹೇಳಿದ್ರೆ ಸರಿ ಹೋಗಂಗಿಲ್ಲ. ಏನು 304 ಬರುತ್ತಪ್ಪ? ಏನು ಬಂತು? ಲಸ ಬಂತ. ಸೊ ಇಲ್ಲಿ ಎಷ್ಟಿದೆ? 14 × 4 × 3, ಸಾರಿ 17 × 4 × 3 ಎಷ್ಟಾಗತ್ತೆ? 17 4 ಎಷ್ಟಾಗತ್ತೆ? 4 7 28, 4 1 4 6 68 ಇಂಟು 3 ಮಾಡಬೇಕು. 3 8 24, 3 6 18 2 20, 204 ಆಯಿತು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನು ಕೇಳಿದ ಅಂತಂದು ಹೇಳಿದ್ರೆ ಎ ಮತ್ತು ಬಿ ಒಂದು ಕೆಲಸವನ್ನು ಏನಂತಂದು ಹೇಳಿದ್ರೆ 10 15 ದಿನಗಳನ್ನ ಮಾಡ್ತಾರೆ. ಬಿ ಮಾತ್ರ ಏನಂತಂದು ಹೇಳಿದ್ರೆ 3 ದಿನಗಳ ಕೆಲಸ ಕಾಲ ಏನಂತಂದು ಹೇಳಿದ್ರೆ ಕೆಲಸ ಮಾಡಿ ನಂತರ ಅವ್ನು ಬಿಟ್ಟು ಹೋಗ್ತಾನೆ. ಉಳಿದ ಕೆಲಸ ಯಾರು ಮಾಡಬೇಕು? ಎ ಮಾಡಬೇಕು. ಇದನ್ನೆಲ್ಲರೂ ಮಾಡ್ತೀರಿ? ಮಾಡ್ರಿ ಎಲ್ಲರೂ.
ಸಿಂಪಲ್, ಎ ಮತ್ತು ಬಿ ತೊಗೊಂಡ್ರಿ, ಸೊ ವರ್ಕ್ ಕಂಡು ಹಿಡ್ಕೊಳ್ರಿ. ಮೂರು ಫಸ್ಟ್ ಮೂರು ದಿನ ಕಾಲ ಯಾರು ಮಾಡ್ತಾರೆ, ಓನ್ಲಿ ಬಿ ಅಷ್ಟೇ ಮಾಡ್ತಾನೆ. ಸೊ ಉಳಿದ ಕೆಲಸ ಕಂಡು ಹಿಡ್ಕೊಳ್ರಿ, ಅದಾದ ನಂತರ ಡಿವೈಡೆಡ್ ಬೈ ಮಾಡಿರಿ. ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಎ ಇದಾನ ಆಮೇಲೆ ಬಿ ಇದಾನ, ವೆರಿ ಗುಡ್, ಮಾಡ್ತಿದ್ದೀರೆಲ್ಲರೂ. ಸೊ ಇವನೇನಪ್ಪ ಅಂತಂದು ಹೇಳಿದ್ರೆ, ಎ 10 ದಿನ ತೊಗೊಂತಾನ, ಬಿ ಎಷ್ಟು ದಿನ ತೊಗೊಂತಾನ, 15 ದಿನ ತೊಗೊಂತಾನ. ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಲಸ ತಕ್ಕೋಬೇಕು. 10 ಮತ್ತು 15ರದ್ದು ಲಸ ಎಷ್ಟಾಗತ್ತೆ ಹೇಳ್ರಿ ನೋಡೋಣ. ಸೊ 5 1 5 2 10, 5 3 15 ಸರ್, ಎಲ್ ಸಿ ಎಮ್ ಎಷ್ಟಾಯ್ತು ರೀ, 30 ಆಯ್ತು ರೀ. ಓಕೆ ಡನ್, 30 ಆಯಿತು. ಇವಾಗ ಏನು ಮಾಡಬೇಕು, ಯೂನಿಟ್ ಕೆಲಸ ಕಂಡಿಡಬೇಕು. ಏನು ಕಂಡಿಡಬೇಕು, ಯೂನಿಟ್ ಕೆಲಸ ಕಂಡಿಡೀರಿ. ಎ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ, 3 ಯೂನಿಟ್ಟು. ಬಿ ಇದ್ದವ ಎಷ್ಟು ಮಾಡ್ತಾನೆ, 2 ಯೂನಿಟ್ಟು. ಇಲ್ಲೇನು ಹೇಳಿದಾರ ಸರ್, ಬಿ ಇದ್ದವ್ರಿ 3 ದಿನಗಳ ಕಾಲ ಕೆಲಸ ಮಾಡಿದಾರೆ, ಇದು ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆಗ. ಬಟ್ ಆದರೆ ಇಲ್ಲಿ 3 ದಿನಗಳ ಕಾಲ ಯಾರು ಮಾಡಿದಾರೆ, ಬಿ ಅಷ್ಟೇ ಕೆಲಸ ಮಾಡಿದಾನ. ಬಿದು ಎಷ್ಟು ಯೂನಿಟ್, 2 ಯೂನಿಟ್ ಮಾಡ್ತಾನೆ. 3 ದಿನ ತೊಗೊಳ್ರಿ ಇಂಟು 2, ಎಷ್ಟಾಯಿತು, 6 ಯೂನಿಟ್. ಇದು 2 ದಿನ, ಸಾರಿ ಇದೇನಂತಂದು ಹೇಳಿದ್ರೆ ಯೂನಿಟ್ ಇದು, 3 ದಿನ 2 ಯೂನಿಟ್ ಕೆಲಸ ಮಾಡಿದೆ ಅಂತಂದು ಹೇಳಿದ್ರೆ ಟೋಟಲ್ ಎಷ್ಟು ಯೂನಿಟ್ ಆಯಿತು, 6 ಯೂನಿಟ್ ಆದವು, 6 ಯೂನಿಟ್ಗಳು. ಸೊ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತಿ, ಒಟ್ಟು ಕೆಲಸ ಎಷ್ಟೈತಿ, 30 ಐತಿ. ಸೊ ಈ ಉಳಿದಿರುವ ಕೆಲಸವನ್ನು ಕಂಡುಹಿಡಬೇಕು, ಉಳಿದಿರುವ. ಸೊ 30 - 6 ಮಾಡಿದಾಗ ಎಷ್ಟು ಬಂತು, 24 ಬಂತು. 24 ಯೂನಿಟ್ಗಳನ್ನು ಯಾರು ಮಾಡ್ಬೇಕು ಇವಾಗ, 24 ಯೂನಿಟನ್ನು ಯಾರು ಮಾಡ್ಬೇಕು, ಎ ಇದು ಬಿ ಬಿಟ್ಟು ಹೋದ ಅಂತಂದು ಹೇಳಿದ್ರೆ ಎ ಒಬ್ಬ ಮಾಡ್ಬೇಕು ಇವಾಗ, ಬಿ ಬಿಟ್ಟು ಹೋದ ಅಂತಂದು ಹೇಳಿದ್ರೆ ಎ ಒಬ್ಬನೇ ಮಾಡಬೇಕು. ಸೊ 24 ಯೂನಿಟ್ ಉಳಿದಿರೋ ಕೆಲಸವನ್ನು ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊಂತಾನೆ, ಅವನು ಎಷ್ಟು ತೊಗೊಂತಾನೆ, 3. ಸೊ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ, 3 ಯೂನಿಟ್. ಉಳಿದಿರೋ ಕೆಲಸ ಎಷ್ಟು, 24, 3 1 3 8 ಅಂದ್ರೆ 8 ದಿನದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಉಳಿದಿರುವ ಕೆಲಸವನ್ನು ಎ ಇದ್ದಾವೇನಂತಂದು ಹೇಳಿದ್ರೆ ಕಂಪ್ಲೀಟ್ ಮಾಡ್ತಾನೆ. ಟೋಟಲ್ ಎಷ್ಟು ದಿನ ತೊಗೊಳತ್ತ ಕೆಲಸ, ಟೋಟಲ್ ಕಂಪ್ಲೀಟ್ ಆಗಿ ಎಷ್ಟು ದಿನ ತೊಗೊಳತ್ತ, ಟೋಟಲ್ 30 ದಿನ ಏನಂತ ಕಂಪ್ಲೀಟ್, 30 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗಿ ಎಷ್ಟು ದಿನ ತೊಗೊಳತ್ತ, ಸೊ ಇವನು ಆಲ್ರೆಡಿ ಏನಂತಂದು ಹೇಳಿದ್ರೆ 3 ದಿನ ವರ್ಕ್ ಮಾಡಿದಾನೆ, ಪ್ಲಸ್ ಎ ಎಷ್ಟು ದಿನ ವರ್ಕ್ ಮಾಡ್ತಾನೆ, 8 ದಿನ ವರ್ಕ್ ಮಾಡ್ತಾನೆ, ಟೋಟಲ್ 11 ದಿನ ಆಗತ್ತೆ. 6 3 4 ಏನಿದೆ ಗದ್ದಲ ನಿಮ್ದು, ಇಲ್ಲ ಆಲ್ರೆಡಿ ಅವನು 8 ದಿನ ತೊಗೊಂಡಿದ್ದಾನೆ ಇಷ್ಟು ಕೆಲಸ ಮಾಡೋಕ್ಕೆ. ಬಿ ಇದ್ದವ ಇಷ್ಟು ಕೆಲಸ ಮಾಡಿದಾನೆ 3 ದಿನ, ಎ ಇದ್ದವ ಕೆಲಸ ಮಾಡಿದಾನೆ ಇಷ್ಟು 8 ದಿನ, ಟೋಟಲ್ ಕೆಲಸ ಮುಗಿಸೋಕ್ಕೆ ಎಷ್ಟು ದಿನ ತೊಗೊಂತಾನೆ, ಸಿಂಪಲ್ 11 ದಿನ. ಎದಕ್ಕೆ ಕನ್ಫ್ಯೂಸ್ ಆಗಕತ್ತಿರೆಲ್ಲರೂ, ಮತ್ತು ನೋಡಪ್ಪ 11 ದಿನ ಅಂತಂದರೆ 12 ದಿನ ಹಾಕ್ತಾರೆ ಯಾರು ಮೆಸೇಜು. ಓಕೆ, ಮಿಸ್ ಟೈಪ್ ಆಗಿರಬೇಕು. ಹಾಂ, ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ನು ನೀವು ಮಾಡ್ರಿ, ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ. ಸೊ ಇಲ್ಲೇನೈತೆ ಕೆಲ ಇದು ಪ್ರಾಬ್ಲಮ್ಮು, ಸೋನಾಲು ಅರ್ಜುನ್ ಏನಂತಂದು ಹೇಳಿದ್ರೆ ಒಂದು ಕೆಲಸವನ್ನು, ಸೊ ನೋಡ್ರಿ ಸೋನಾಲು ಅರ್ಜುನು ಇಬ್ಬರು ಸೇರಿಬಿಟ್ಟು 57 ದಿನದಾಗ ಮಾಡ್ತಾರೆ. ನೆಕ್ಸ್ಟು ಅರ್ಜುನು ಮತ್ತು ರೋಹನ್ ಒಟ್ಟಾಗಿ ಏನಂತಂದು ಹೇಳಿದ್ರೆ 38 ದಿನದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ರೋಹನ್ನು ಮತ್ತು ಸೋನಾಲ್ ಏನಂತಂದು ಹೇಳಿದ್ರೆ 38 ದಿನದಲ್ಲಿ ಮಾಡ್ತಾರೆ. ಹಂಗಾದ್ರೆ ಸೋನಾಲ್ ಅರ್ಜುನ್ ರೋಹನ್ 3 ಜನ ಸೇರಿಬಿಟ್ಟು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ, ಈಸಿಯೆಸ್ಟ್ ಕ್ವಶನ್ ಮಾಡ್ರಿ. ಇವನು ಸೋನಾಲ್ ಪ್ಲಸ್ ಅರ್ಜುನ್ ಸೇರಿಬಿಟ್ಟು, ಆಮೇಲೆ ನೆಕ್ಸ್ಟು ಅರ್ಜುನ್ ಪ್ಲಸ್ ರೋಹನ್ ಸೇರಿಬಿಟ್ಟು, ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಿದ್ದಾರೆ, ರೋಹನ್ ಮತ್ತು ಸೋನಾಲ್ ಸೇರಿಬಿಟ್ಟು. ಸೊ ಎಷ್ಟೆಷ್ಟು ದಿನ ಮಾಡ್ತಾರೆ, ಇವರು 57 ದಿನದಾಗ ಮುಗಿಸ್ತಾರೆ, ಇವರಿಬ್ರು ಎಷ್ಟು, 38 ದಿನದಾಗ, ಇವರಿಬ್ರು 38 ದಿನದಾಗ. ಲಸ ತಕ್ಕೊಡ್ರಿ, ಟೋಟಲ್ ವರ್ಕ್ ಸಿಗುತ್ತೆ, ಆಮೇಲೆ ಯೂನಿಟ್ ಕಂಡು ಹಿಡ್ಕೊಡ್ರಿ, ಆಮೇಲೆ ಸೊ ಇಬ್ಬಿಬ್ರದ್ದು ಯೂನಿಟ್ ಕೆಲಸ ಸಿಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ ನೋಡ್ರಿ, 3 ಜನರದ್ದು ಯೂನಿಟ್ ಕೆಲಸ ಈಗ ನೀವು ಕಂಡುಹಿಡಬೇಕು, ಆಮೇಲೆ ಆ ಒಟ್ಟು ಕೆಲಸಕ್ಕೆ ಡಿವೈಡೆಡ್ ಬೈ ಮಾಡ್ಬೇಕು, ನಿಮಗೆ ಟೋಟಲ್ ಡ್ರೆಸ್ ಸಿಗ್ತಾವೆ. ಲಸ ಎಷ್ಟು ಬರುತ್ತೆ ಇಲ್ಲಿ ಟ್ರೈ ಮಾಡ್ರಿ, ಸ್ಟೆಪ್ಸ್ಗಳನ್ನಾದ್ರೂ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ರಿ, ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಆದರೂ ಟ್ರೈ ಮಾಡ್ಬೇಕು ನೀವು, ಯಾರಿಗೆ ಬರಂಗಿಲ್ಲ. ಭಾಳ ಈಸಿ ಐತ್ರಿ, ಅವ್ನು ನೋಡಿದ ತಕ್ಷಣ ಭಾಳ ಈಸಿ ಐತೆ, ನಿಮಗೆ ಥಿಂಕ್ ಮಾಡ್ಬೇಕಷ್ಟೇ.
ಅದ ಈಗ ಹುಡುಗಿ ಮೆಸೇಜ್ ಮಾಡು ಹುಡುಗ ಮೆಸೇಜ್ ಮಾಡ್ರ ಅಂತಂದು ಹೇಳಿದ್ರೆ ರಾತ್ರಿ 12ರ ತನಕ ಮಾಡ್ತಾರೆ. ಸೊ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 114 ಬರುತ್ತೆ. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಮೂರನ್ನು ತೆಗೆದಾಗ ಅದನ್ನು ಹೇಳ್ಕೊಡ್ತೀನಿ. 57 38 38ರದ್ದು ಲಸ ತಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 114 ಬರುತ್ತೆ. ಸೊ ಇವಾಗ ಸೋನಾಲು ಮತ್ತು ಅರ್ಜುನ್ ಒಂದು ದಿನಕ್ಕೆ ಎಷ್ಟು ಯುನಿಟ್ ಕೆಲಸ ಮಾಡ್ತಾರು? ನಿಮ್ಗೆ ಯಾರಿಗೆ ಮಾಡಕ್ ಬರಲಿಲ್ಲ ಮೆಸೇಜ್ ಆದರೂ ಹಾಕರ್ ನಾ ಹೇಳ್ದಂಗೆ ಮಾಡ್ಕೊಂತ 2 ಯುನಿಟ್. ವೆರಿ ಗುಡ್. ಆಮೇಲೆ ಅರ್ಜುನು ಆಮೇಲೆ ರೋಹನ್ ಇವರಿಬ್ರು 3 ಯುನಿಟ್. ಆಮೇಲೆ ನೆಕ್ಸ್ಟು ರೋಹನ್ನು ಮತ್ತು ಸೋನಾಲು ಇವರಿಬ್ರು ಏನಂತಂದು ಹೇಳಿದ್ರೆ 3 ಯುನಿಟ್. ಸಿಂಪಲ್ಲಾಗಿ ನೋಡ್ರಿ, ಇಲ್ಲಿ ನಾನು ಇಂಗ್ಲೀಷ್ನಾಗ ಬರ್ಕೊಂತ ಸೋಹನ್ ಅಂತಂದು ಹೇಳಿದ್ರೆ ಎಸ್ ಪ್ಲಸ್ ಅರ್ಜುನ್ ಅಂತಂದು ಹೇಳಿದ್ರೆ ಎ, ಎಷ್ಟು 2 ಯುನಿಟ್. ನೆಕ್ಸ್ಟ್ ನೋಡ್ರಿ, ಅರ್ಜುನು ಪ್ಲಸ್ ರೋಹನ್ ಏನಪ್ಪ ಅಂತಂದು ಹೇಳಿದ್ರೆ 3 ಯುನಿಟ್. ನೆಕ್ಸ್ಟ್ ನೋಡ್ರಿ, ರೋಹನ್ನು ಪ್ಲಸ್ ಸೋನಲ್ಲು ಎಷ್ಟಪ್ಪ ಅಂತಂದು ಹೇಳಿದ್ರೆ 3 ಯುನಿಟ್. ಸೊ ಇವಾಗ ನಮಗೇನು ಬೇಕು, ಅವ್ರು ಮೂರು ಜನ ಸೋನಾಲ್ ಅರ್ಜುನ್ ರೋಹನ್, ಸೋನಾಲ್ ಅರ್ಜುನ್ ರೋಹನ್ ಇವರಿಬ್ರು ಏನಂತಂದೆ ಮೂರು ಜನ ಸೇರಿಬಿಟ್ಟು ಎಷ್ಟು ದಿನದಾಗ ಕಂಪ್ಲೀಟ್ ಮಾಡಂತಂದು ಕ್ವಶನ್ ಕೇಳಿದ್ರೆ, ಇಲ್ಲಿ ನೋಡ್ರಿ ಇಲ್ಲಿ 2 ಎಸ್ ಅದಾವೆ, ಇಲ್ಲಿ 2 ಎ ಅದಾವೆ, ಇಲ್ಲಿ 2 ಆರ್ ಅದಾವೆ. ಸೊ ಇವನ್ನೆಲ್ಲ ಕೂಡಿಸ್ಕೊಡ್ರಿ, ಇದನ್ನೆಲ್ಲ ಕೂಡಿಸ್ಕೊಡ್ರಿ. ಎಸ್ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಎಸ್ ಇವನ್ನೆಲ್ಲ ಕೂಡಿಸ್ಕೊಂತಾರೆ ಅಂತಂದು ಹೇಳಿದ್ರೆ 2 + 3 + 3. ಸೊ ಇಲ್ಲಿ 2 ಎಸ್ ಆಗ್ತಾವ 2 ಎಸ್, 2 ಎ ಆಗ್ತಾವ 2 ಎ, ಆಮೇಲೆ 2 ಆರ್ ಇದ್ದಾವ ಪ್ಲಸ್ 2 ಆರ್. ಸೊ ಈಕ್ವಲ್ ಟು ಎಷ್ಟಾಯಿತು? 2 3 5 8. ಸೊ ಇಲ್ಲಿ 2 ಕಾಮನ್ ತಕ್ಕೊಳ್ರಿ, ಎಸ್ ಪ್ಲಸ್ ಎ ಪ್ಲಸ್ ಆರ್ ಈಕ್ವಲ್ ಟು ಎಷ್ಟು ಬರುತ್ತೆ? 8/2 ಬರುತ್ತೆ. 2 ಕಾಮನ್ ತಗೊಂಡು ಆ ಕಡೆ ಕಳಿಸ್ತಂದ್ರೆ ಇಷ್ಟಾಗತ್ತೆ, 2 1 2 4. ಎಸ್ ಪ್ಲಸ್ ಎ ಪ್ಲಸ್ ಆರ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 4 ಯುನಿಟ್. ಇದೆಲ್ರಿಗೂ ಬಂತ ಇದನ್ನ ಕಂಡುಹಿಡಿಯೋದು? ಎಸ್ ಪ್ಲಸ್ ಇವ್ರು ನೋಡ್ರಿ, ಸೋನಾಲು ಅರ್ಜುನು ರೋಹನ್ನು ಒಂದು ದಿನಕ್ಕೆ ಎಷ್ಟು ಯುನಿಟ್ ಕೆಲಸ ಮಾಡ್ತಾರೆ ಅಂತಂದು ಹೇಳಿದ್ರೆ 4 ಯುನಿಟ್ ಮಾಡ್ತಾರೆ. ಇದು ಕಂಡುಹಿಡಿಯೋದು ಎಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೇನು ಮಾಡ್ಬೇಕು? ಟೋಟಲ್ ಕೆಲಸ ಎಷ್ಟಾಯ್ತು? 114. ಇವ್ರು ಮೂರು ಜನ ಸೇರಿಬಿಟ್ಟು ಎಷ್ಟು ಯುನಿಟ್ ಮಾಡ್ತಾರೆ? 4 ಯುನಿಟ್. ಡಿವೈಡೆಡ್ ಬೈ ಮಾಡ್ಕೊಳ್ರಿ, 114/4. ಸೊ 4 2 8, ಸೊ 11 8 ಹೋದ್ರೆ 3, 34 ಬಂತು. ಸೊ 4 8 32, ಸೊ 2 ಉಳಿತು. ಪಾಯಿಂಟ್ ಕೊಟ್ರಿ, 0 ತೊಗೊಂಡ್ರಿ, 4 5 20 ಅಂದ್ರೆ, ಸೊ ಮೂರು ಜನ ಸೇರಿಬಿಟ್ಟು 28.5 ದಿನಗಳಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. 28.5 ದಿನಗಳಲ್ಲಿ ಅಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ರು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಎಲ್ಲಾನು ಕೂಡಿಸಿದಾಗ ಏನಂತಂದು ಹೇಳಿದ್ರೆ 2 ಎಸ್ 2 ಎ 2 ಆರ್ ಬರ್ತಾವು. ಆಮೇಲೆ ನೆಕ್ಸ್ಟ್ 2 ಕಾಮನ್ ತಕೊಂಡ್ರೆ ಅಂತಂದು ಹೇಳಿದ್ರೆ ಎಸ್ ಪ್ಲಸ್ ಎ ಪ್ಲಸ್ ಆರ್ ಆಗತ್ತೆ. ಸೊ ಅದನ್ನ ಡಿವೈಡ್ ಮಾಡ್ಕೊಂಡ್ರೆ ಇದು ನಿಮ್ಗೆ ಇಷ್ಟು ಬಂದ್ಬಿಡುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ನೋಡ್ಕೊಬೇಕು ನೀವು, ಉಳಿದಿದ್ದೆಲ್ಲ ಬರುತ್ತೆ ಸರ್. ಇದನ್ನ ಸ್ವಲ್ಪ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು, ಯಾಕಂತಂದು ಹೇಳಿದ್ರೆ ಇಂಥ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಿದ್ದಾನೆ. ನೀವು ರಿಪ್ಲೈ ಅದು ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಾಳೆಯಿಂದ ಕ್ಲಾಸ್ ತೊಗೊಳಲ್ಲ ನಾನು, ಸುಮ್ಮನೆ ನಾನೊಬ್ಬನೇ ಮಾತಾಡೋದೇನಿಲ್ಲಿ. ಯಾವಾಗಿಂದ ನಾನು ಅಷ್ಟೊಂದು ಮಾತಾಡಕತ್ತೀನಿ, ನಿಮ್ಗೆ ಒಂದು ಮೆಸೇಜ್ ಹಾಕಕ್ಕಾಗತ್ತು? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ? ಭಾನು ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾರೆ. ನೆಕ್ಸ್ಟು ರಮೇಶ್ ಅದನ್ನು ಮುಗಿಸೋಕೆ ಏನಂತಂದು ಹೇಳಿದ್ರೆ 12 ದಿನ ಟೈಮ್ ತೊಗೊಂತಾನೆ. ಸೊ ನೆಕ್ಸ್ಟ್ ಏನಾಗತ್ತೆ? ಇದು ಕನ್ನಡ ಏನಪ್ಪ ಅಂತಂದು ಹೇಳಿದ್ರೆ
ಎಸ್, ಏನೇ ಕೊಟ್ರು ಕೂಡ ಎಲ್ಲದಕ್ಕೂ ಇದೇ ಮೆಥಡು, ಒಂದೇ ಮೆಥಡ್. ಸೊ ಇಲ್ಲಿ ನೋಡ್ರಿ, ಇವರಿಬ್ರು ಏನಂತಂದು ಹೇಳಿದ್ರೆ, ಭಾನು 10 ದಿನದಾಗ, ರಮೇಶ್ 12 ದಿನದಾಗ ತೊಗೊಂಡ್ರ ಅಂತಂದು ಹೇಳಿದ್ರೆ, ರೋಹಿತ್ ಇದ್ದ ಎಷ್ಟು ಟೈಮ್ ತೊಗೊಂತ ಅಂತಂದು ಹೇಳಿದ್ರೆ, ಭಾನು ಮತ್ತು ರಮೇಶ್ ತೊಗೊಂದಷ್ಟ. ರೋಹಿತ್ ಎಷ್ಟು ಟೈಮ್ ತೊಗೊಂತಪ್ಪ ಅಂತಂದು ಹೇಳಿದ್ರೆ, ಭಾನು ಮತ್ತು ರಮೇಶ್ ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂತಾರ, ಅಷ್ಟು ಟೈಮ್ನ ರೋಹಿತ್ ಒಬ್ಬನೇ ತೊಗೊಂತಾನ. ಅದಾದ ನಂತರ ನೆಕ್ಸ್ಟ್ ಏನು ಕೇಳಿದಾರೆ ಅಂದರೆ, ಹೌ ಲಾಂಗ್ ವಿಲ್ ಟೇಕ್ ರಮೇಶ್ ಆ್ಯಂಡ್ ರೋಹಿತ್. ರಮೇಶು ಮತ್ತು ರೋಹಿತ್ ಇವರಿಬ್ಬರು ವರ್ಕ್ನ ಮುಗಿಸೋಕೆ ಎಷ್ಟು ಟೈಮ್ ತೊಗೊಂತಾರೆ ಅಂತ ಕ್ವಶನ್ ಕೇಳಿದಾರೆ. ಇದೆಲ್ಲರಿಗೂ ಅರ್ಥ ಆಯ್ತಾ? ನೋಡಿ, ರೋಹಿತ್ ಎಲ್ಲಿವರೆಗೂ ವರ್ಕ್ ಮಾಡ್ತಾ ಅಂತಂದು ಹೇಳಿದ್ರೆ, ಭಾನು ಮತ್ತು ರಮೇಶ್ ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂತಾರಲ್ಲ, ಭಾನು ಮತ್ತು ರಮೇಶ್ ಎಷ್ಟು ಟೈಮ್ ತೊಗೊಂತಾರ, ಅಷ್ಟು ಟೈಮ್ ಯಾರು ತೊಗೊಂತಾರ ಅಂತಂದು ಹೇಳಿದ್ರೆ, ರೋಹಿತ್ ಒಬ್ಬ ತೊಗೊಂತಾನೆ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನೋಡ್ರಿ, ಭಾನು ಇದ್ದಾರೆ ಏನಪ್ಪ ಅಂತಂದು ಹೇಳಿದ್ರೆ 10 ದಿನ ಟೈಮ್ ತೊಗೊಂತಾರ, ಆಮೇಲೆ ರಮೇಶ್ ಇದ್ದಾರೆ ಏನಪ್ಪ ಅಂತಂದು ಹೇಳಿದ್ರೆ 12 ದಿನ ಟೈಮ್ ತೊಗೊಂತಾರ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ, ರೋಹಿತ್ ಕೆಲಸ ಆ ಕೆಲಸವನ್ನು ಮುಗಿಸೋಕೆ ಎಷ್ಟು ಟೈಮ್ ತೊಗೊಂತ ಅಂತಂದು ಹೇಳಿದ್ರೆ, ಭಾನು ಮತ್ತು ರಮೇಶ್ ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂತಾರಲ್ಲ, ಅಷ್ಟು ಟೈಮ್ ತೊಗೊಂತಾನೆ. ಭಾನು ಮತ್ತು ರಮೇಶ್ ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂಡಿದ್ದಾರೆ, ಸಪ್ರೇಟ್ ಸಪ್ರೇಟ್ ಆಗಿಲ್ಲ, ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂತಾರ, ಅಷ್ಟು ಟೈಮ್ನ ಏನಂತಂದು ಹೇಳಿದ್ರೆ ರೋಹಿತ್ ತೊಗೊಂತಾನೆ. ಸೊ ಹಂಗಾದ್ರೆ ರಮೇಶು ಮತ್ತು ರೋಹಿತ್ ಇವರಿಬ್ಬರು ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ಟೈಮ್? ಇಲ್ಲಿ ನೋಡ್ರಿ, ನಾವು ಫಸ್ಟ್ ಏನು ತೊಗೊಳ್ಳೋಣ, ಇಲ್ಲಿ ಇಬ್ಬರದೇ ಕೊಟ್ಟಿದ್ದಾರೆ ಒಟ್ಟು ಕೆಲಸ ಕಂಡಿಡೀರಿ, ಭಾನು ಮತ್ತು ರಮೇಶಂದು. ಭಾನು ಮತ್ತು ರಮೇಶಂದು ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಕಂಡಿಡ್ಕೊಳ್ರಿ ಇವಾಗ. ಸೊ 10 ಮತ್ತು 12ರದ್ದು ಲಸ ಎಷ್ಟಾಗತ್ತ? 10 ಮತ್ತು 12ರದ್ದು ಲಸ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 60 ಆಗುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ಯೂನಿಟ್ ಕೆಲಸ ಕಂಡಿಡಬೇಕು. ಎಷ್ಟಾಗತ್ತೆ, ಇವರೆಷ್ಟು ತೊಗೊಂತಾನ 6 ಯೂನಿಟ್ಟು, ಇವನೆಷ್ಟು ತೊಗೊಂತಾನಪ್ಪ ಅಂತಂದು ಹೇಳಿದ್ರೆ 5 ಯೂನಿಟ್ಟು. ಸೊ ಎಷ್ಟೆಷ್ಟು ತೊಗೊಂತಾನ, 6 ಯೂನಿಟ್ಟು ಮತ್ತು 5 ಯೂನಿಟ್ ಅಂತಂದು ತೊಗೊಂತಾರ. ಆಮೇಲೆ ಇವರಿಬ್ಬರು ಸೇರಿ ಎಷ್ಟು ಟೈಮ್ ತೊಗೊಂತಾರ ಕೆಲಸ ಮಾಡೋಕ್ಕಿದನ್ನು. ಸೊ ಟೋಟಲ್ ಕೆಲಸ 60 ಐತಿ, ಇವರಿಬ್ಬರು ಸೇರಿ ಭಾನು ಮತ್ತು ರಮೇಶ್ ಇವರಿಬ್ಬರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ? 11 ಯೂನಿಟ್ಟು. ಸೊ ಅಂದ್ರೆ ಎಷ್ಟು ಟೈಮ್ ತೊಗೋತಾರಪ್ಪ ಅಂತಂದು ಹೇಳಿದ್ರೆ, 60 ÷ 11 ದಿನಗಳೇನಪ್ಪ ಅಂತಂದು ಹೇಳಿದ್ರೆ ತೊಗೊಂತಾರ. ಸೊ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಅಂತಂದು ಹೇಳ್ಬಿಟ್ಟು ದಿನಗಳು ಬರ್ತವೆ. 60 ÷ 11 ದಿನಗಳನ್ನು ಯಾರು ತೊಗೊಂತಾರ? ಭಾನು ಮತ್ತು ರಮೇಶ್ ತೊಗೊಂತಾರ. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ನೋಡ್ರಿ ಸಿಂಪಲ್ ಅಲ್ಲ, ಇಲ್ಲಿ ನೋಡ್ರಿ ರೋಹಿತ್ ಅಂತಂದು ಬರ್ತಾನ ಇಲ್ಲಿ. ಸೊ ಇವರಿಬ್ರು ಎಷ್ಟು ವರ್ಕ್ ಮಾಡ್ತಾರ ಅಷ್ಟು ವರ್ಕ್ ಇವ್ ಮಾಡ್ತಾನಲ್ಲ, ಸಿಂಪಲ್. 6 5 ಅಂತಂದು ಹೇಳಿದ್ರೆ ಇವ್ನು 11 ಆಯ್ತು. ಇಲ್ಲಿ ನೋಡ್ರಿ ಇವರಿಬ್ರು ಸೇರಿ ಭಾನು ಮತ್ತು ರಮೇಶ್ ಎಷ್ಟು ವರ್ಕ್ ಮಾಡ್ತಾರ, ಇವ್ ಒಬ್ಬ ವರ್ಕ್ ಮಾಡ್ತಾನ ಅಂತಂದು ಹೇಳಿದಾರೆ ಟೈಮ್ ತಗೊಳಕ್. ಸೊ ಇವರಿಬ್ರು ಎಷ್ಟು ವರ್ಕ್ ಮಾಡ್ತಾರ ಅಷ್ಟು ಇವ್ ವರ್ಕ್ ಮಾಡತ್ತಾ ಇಲ್ಲ. ಸೊ ಇಲ್ಲಿ 6 ಯೂನಿಟ್ ಇವ್ ಕೆಲಸ ಮಾಡಿದ್ರೆ 5 ಯೂನಿಟ್ ಒಂದು ದಿನಕ್ಕೆ ಕೆಲಸ, ಒಂದು ದಿನಕ್ಕೆ. ಭಾನು 6 ಯೂನಿಟ್ಟು, ರಮೇಶ್ 5 ಯೂನಿಟ್ ಅಂತಂದು ಹೇಳಿದ್ರೆ ರೋಹಿತ್ ಎಷ್ಟು ಯೂನಿಟ್ ಮಾಡಬೇಕು? ಅವರಿಬ್ರು ತೊಗೊಂಡಷ್ಟು ತೊಗೊಂತಾನ ಅಂದರೆ 6 ಪ್ಲಸ್ 5 ಏನಂತಂದು ಹೇಳಿದ್ರೆ 11 ಯೂನಿಟ್ಟು. ಕ್ಲಿಯರ್? ಸೊ ಟೋಟಲ್ ಎಷ್ಟೈತಪ್ಪ? 60 ಅಂತಂದೈತಿ. ನಮಗೇನು ಕೇಳಿದಾರೆ ಇವಾಗ, ರಮೇಶು ಮತ್ತು ರೋಹಿತಂದು ಅಂತ ಕೇಳಿದಾರೆ. ಇವ್ರದ್ದು ಇಬ್ಬರದ್ದು ಯೂನಿಟ್ ಕೆಲಸ ಎಷ್ಟಾಯಿತು? ರಮೇಶಂದು ಎಷ್ಟಾಯಿತು? 5 ಆಯಿತು. ರೋಹಿತಂದು ಎಷ್ಟಾಯಿತು? 11 ಆಯಿತು. ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ 16 ಯೂನಿಟ್ಟು. ಟೋಟಲ್ ಎಷ್ಟಪ್ಪ? 16 ಯೂನಿಟ್ ಇಬ್ಬರದ್ದು ಸೇರಿ, ರಮೇಶ್ದು ಮತ್ತು ರೋಹಿತ್ದು. ಸೊ ಡಿವೈಡೆಡ್ ಮಾಡ್ರಿ ಇವಾಗ ಎಷ್ಟಾಗತ್ತೆ? 60 ÷ 16 ಅಂದ್ರೆ 16 × 3 = 48. ಸೊ ಎಷ್ಟು ಉಳಿತಿಲ್ಲಿ? 12 ಉಳಿತು. ಇದನ್ನ ಹೆಂಗೆ ಬರಿತೀವಿ? 3 × 12 / 16 ಅಂತ ಬರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಇದು ಇನ್ನೂ ಡಿವೈಡ್ ಆಗುತ್ತೆ ನೋಡ್ರಿ. 4 × 3 = 12, 4 × 4 = 16. 3 × 3 / 4, 4 ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟು ದಿನಗಳನ್ನ ತೊಗೊಂತಾರೆ. ಇವನ್ ನೀವು ಪಾಯಿಂಟ್ದಾಗೂ ಬರಿಬೋದು, ನಿಮಗೆ ಯಾವ ಥರ ಕ್ವಶನ್ನಲ್ಲಿ ಆನ್ಸರ್ ಕೊಟ್ಟಿರ್ತಾನೆ ಅದ್ರ ಮೇಲೆ ಡಿಪೆಂಡು. ಪಾಯಿಂಟಲ್ಲಿ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಪಾಯಿಂಟ್ ತೊಗೊಂಡು ಇಲ್ಲಿ 0 ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲ ಅಂತಂದು ಹೇಳಿದ್ರೆ ಭಿನ್ನರಾಶಿ ರೂಪದಲ್ಲಿ ಬರೀರಿ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ?
ಎಲ್ರಿಗೂ ಅರ್ಥ ಆಯ್ತಾ? ಮೊದಲು ಕ್ವಶನ್ ಹೆಂಗೆ ಏನು ಅರ್ಥ ಆಯ್ತು ಹೇಳ್ರಿ ನನಗೆ, ಮೊದಲು ಮೆಸೇಜ್ ಹಾಕ್ರಿ. ಕ್ವಶನ್ ಏನು ಅರ್ಥ ಆಯಿತು? ಸಿಂಪಲ್ಲು, ಭಾನು ಇದ್ದವ 10 ದಿನ, ಅದಾದ ನಂತರ ರಮೇಶ್ ಇದ್ದವ 12 ದಿನ ತೊಗೊಂತಾರೆ. ಇದೆಲ್ರಿಗೂ ಕ್ಲಿಯರ್? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ, ರೋಹಿತ್ ಎಷ್ಟು ಟೈಮ್ ತೊಗೊಂತ ಅಂತಂದು ಹೇಳಿದ್ರೆ, ಭಾನು ಮತ್ತು ರಮೇಶ್ ಇವರಿಬ್ಬರೂ ಸೇರಿಬಿಟ್ಟು ಎಷ್ಟು ಟೈಮ್ ತೊಗೊಂತಾರಲ್ಲ, ಅಷ್ಟು ಟೈಮ್ನ ರೋಹಿತ್ ತೊಗೊಂತಾನೆ. ಭಾನು ರಮೇಶ್ ಇಬ್ಬರು ಸೇರಿಬಿಟ್ಟು, ಇಬ್ಬರು ಸೇರಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಅಂತಂದು ಹೇಳಿದ್ರೆ, ಒಂದು ಕೆಲಸನ ಎಷ್ಟು ಟೈಮ್ ತೊಗೊಂತಾರ, ಅಷ್ಟು ಟೈಮ್ ಏನಪ್ಪ ಅಂತಂದು ಹೇಳಿದ್ರೆ ರೋಹಿತ್ ತೊಗೊಂತಾರೆ ಅಂತ ಹೇಳಿದೆ. ಇಲ್ಲಿ ಭಾನುದು ಮತ್ತು ರಮೇಶಂದು ಕೊಟ್ಟಿದ್ದಾರೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಭಾನು ಇದ್ದಾರೆ 6 ಯೂನಿಟು, ರಮೇಶ್ ಇದ್ದ 5 ಯೂನಿಟ್ ಕೆಲಸ ಮಾಡ್ತಾರೆ. ಅಂದರೆ ಒಂದು ದಿನಕ್ಕೆ ಇವರಿಬ್ಬರು ಸೇರಿ ಇಷ್ಟು ಕೆಲಸ ಮಾಡ್ತಾರೆ ಅಂತಂದು ಹೇಳಿದ್ರೆ, ಇಲ್ಲಿ ನಮ್ಗೆ ಕೊಟ್ಬಿಟ್ಟಿದ್ದಾರೆ ರೋಹಿತ್ ಎಷ್ಟು ಕೆಲಸ ಮಾಡ್ತಾನೆ, ಅವರಿಬ್ಬರಿಗೂ ಸಮಾನ. ಅಂದರೆ ಇವನು 6 ಯೂನಿಟು + 5 ಯೂನಿಟ್ ಅಂತಂದು ಹೇಳಿದ್ರೆ 11 ಯೂನಿಟು. ಅಂದರೆ ರೋಹಿತ್ ಮಾಡೋ ಒಬ್ಬ ಕೆಲಸ ಏನಂತಂದು ಹೇಳಿದ್ರೆ, ಯಾರಿಗೆ ಈಕ್ವಲ್ ಆಗಿರುತ್ತೆ? ಭಾನುಗೂ ರಮೇಶ್ಗೆ ಈಕ್ವಲ್ ಆಗಿರುತ್ತೆ, ಇಬ್ಬರು ಸೇರಿ ಮಾಡಿದಷ್ಟು. ನೀವು ಮನ್ಯಾಗ ಜಗಳ ಮಾಡ್ತಿರ್ತಾರಲ್ಲ, ನಾ ಎಷ್ಟು ಕೆಲಸ ಮಾಡ್ತಾನೆ ಅಂತಂದು ಹೇಳಿದ್ರೆ, ಅವರಿಬ್ಬರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ನಾ ಒಬ್ಬ ಕೆಲಸ ಮಾಡ್ತಾನೆ, ನನಗೆ ಜಾಸ್ತಿ ಕೊಡ್ರಿ ಅಂತಂದು ಜಗಳ ಮಾಡ್ತಿರಲ್ಲ ಆ ಥರ. ಸೊ ರೋಹಿತ್ ಇದ್ದಾವೇನಂತಂದು ಹೇಳಿದ್ರೆ, ಅವರಿಬ್ಬರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಅಂತಂದು ಹೇಳಿದ್ರೆ, ಟೋಟಲ್ ಎಷ್ಟಾಯಿತು? 11 ಯೂನಿಟ್ ಆಯಿತು. ನಮ್ಗೆ ಇಲ್ಲೇನು ಕೇಳಿದಾರ, ರಮೇಶು ಮತ್ತು ರೋಹಿತ್ ಇವರಿಬ್ಬರು ಸೇರಿ ಎಷ್ಟು ದಿನದಾಗ ಮುಗಿಸ್ತಾರೆ ಅಂತ ಕೇಳಿದಾರ. ರಮೇಶಿಂದ ಎಷ್ಟು ಯೂನಿಟ್ ಕೆಲಸ? 5 ಯೂನಿಟ್ಟು. ರೋಹಿತಂದ ಎಷ್ಟು ಇಲ್ಲಿ ಕೆಲಸ ನೋಡಿದ್ದೀವಿ? 11 ಯೂನಿಟ್ಟು. ಟೋಟಲ್ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ 16 ಯೂನಿಟ್ಟು. ಟೋಟಲ್ ಕೆಲಸ ಎಷ್ಟೈತಿ? 60 ಐತಿ. ಡಿವೈಡೆಡ್ ಬೈ 16 ಮಾಡ್ರಿ, ನಮ್ಗೆ ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ ಇಷ್ಟು ಬರುತ್ತೆ. ಮೋಸ್ಟ್ ಈಸಿಯೆಸ್ಟ್ ಇದು ನಿಮ್ಗವ ಮೋಸ್ಟ್ ಈಸಿ ಆಗಿರೋದು ಏನಂತಂದು ಹೇಳಿದ್ರೆ, ನಿಮಗಿದು ಏನಂತ ಹೇಳ್ತೀವಿ ಟ್ರಿಕ್ಸ್, ಇದು ಇದನ್ನು ಬಿಟ್ಟರೆ ಅಂತಂದು ಹೇಳಿದ್ರೆ ಬೇರೆ ಎಲ್ಲೂ ಅರ್ಥ ಆಗಲ್ಲ ನಿಮಗೂ. ನೋಡ್ರಿ, ಇಲ್ಲಿವರೆಗೂ ನಾನು ಎಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ ಟೋಟಲ್ ಆಗಿ ವರ್ಕ್ ಮೇಲೆ ಏನಂತಂದು ಹೇಳಿದ್ರೆ, ಆಲ್ರೆಡಿ 4 ವಿಡಿಯೋಗಳಿದ್ದಾವ, ನಿನ್ನೆ ಒಂದು ವಿಡಿಯೋ, ಇವತ್ತೊಂದು ವಿಡಿಯೋ, ಎಷ್ಟೇ ಮಾಡಿದ್ರು ಕೂಡ ನಾನು ಒಂದೇ ಒಂದು ಏನಂತಂದು ಹೇಳಿದ್ರೆ ಸ್ಟೆಪ್ಸ್ನ ತೊಗೊಂಡು ಹೋಗ್ತಿದ್ದೀನಿ. ಒಂದೇ ಸ್ಟೆಪ್, ಒಂದೇ ಟ್ರಿಕ್, ಎಲ್ಲೂ ಫಾರ್ಮುಲಾ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಎಲ್ಲ 6 ವಿಡಿಯೋಸ್ಗಳನ್ನ ನೋಡ್ರಿ, ಇವತ್ತಿಂದ ಅಪ್ಲೋಡ್ ಮಾಡಿದ್ರೆ ಆಲ್ ಎಲ್ಲಾನು ನೋಡ್ರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾಡ್ರಿ. ಎ ಒಂದು ಕೆಲಸ ಏನಂತಂದು ಹೇಳಿದ್ರೆ, 20 ದಿನಗಳಲ್ಲಿ 80% ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ. ನಂತರ ಏನಂತಂದು ಹೇಳಿದ್ರೆ, ಎ ಜೊತೆಗೆ ಬಿ ಕೂಡ ಸೇರ್ತಾನೆ. ಅವಾಗ ಅವರಿಬ್ಬರು ಸೇರಿಬಿಟ್ಟು ಏನಂತಂದು ಹೇಳಿದ್ರೆ, 3 ದಿನಗಳಲ್ಲಿ ಉಳಿದ ಕೆಲಸವನ್ನು ಮಾಡ್ತಾರೆ. ಹಂಗಾದ್ರೆ ಇಡೀ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಬಿ ಎಷ್ಟು ಟೈಮ್ ತೊಗೊಂತಾನೆ ಅಂತಂದು ಹೇಳಿ. ಮಾಡ್ರಿ ಇದನ್ನ, ಟೈಮ್ ತಗೊಳ್ರಿ, ಟೈಮ್ ತಗೊಂಡು ಮಾಡ್ರಿ. ಸೇಮ್ ಅದೇ ಥರ
ಯಾರಿಗಾದ್ರೂ ಏನಾದ್ರೂ ಬಂತ? ಸೇಮ್ ಥಿಂಗ್ ಐತ್ರ ಇಲ್ಲಿ ನೋಡ್ರಿ, ಎಲ್ಲರು ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಒಂದು ಕೆಲಸ ಐತೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಟೋಟಲ್ ಕೆಲಸ ಅಂತ ಅಂದ್ಕೊಡ್ರಿ, ಪರ್ಸೆಂಟೇಜ್ ಕೊಟ್ಟಾಗ ಅಷ್ಟೇನಾ ಈ ಥರ ಮಾಡಬೇಕು. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಕೆಲಸ. ಸೊ ವೆರಿ ಗುಡ್. ಸೊ ಯಾರೋ ಒಬ್ರು ಮಾಡಿದ್ರು, ವೆರಿ ಗುಡ್. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಟೋಟಲ್ ಕೆಲಸ ಇದು. ಸೊ ಇದ್ರೊಳಗೆ ಏನಂತಂದು ಹೇಳಿದ್ರೆ ಏನು ಕೊಟ್ಟಿದ್ದಾನೆ, ಎ ಇದ್ದಾವೆ ಏನಂತಂದು ಹೇಳಿದ್ರೆ ಇದು 100% ಕೆಲಸ. 100 ಅನ್ಕೊಡ್ರಿ, 100 ಅನ್ಕೊಡ್ರಿ. ಇದು 100 ಅನ್ನೋ ವರ್ಕ್ ಏನಪ್ಪ ಅಂತಂದ್ರೆ 100% ಅಂತ ಅನ್ಕೊಡ್ರಿ. ಸೊ ಇದ್ರಾಗ ಏನಂತಂದು ಹೇಳಿದ್ರೆ 80% ವರ್ಕ್ನ, 80% ವರ್ಕ್ನ ಏನಂತಂದು ಹೇಳಿದ್ರೆ ಎ ಕಂಪ್ಲೀಟ್ ಮಾಡಿದಾನ. ಉಳಿದು 20% ವರ್ಕ್ ಏನಾಯ್ತಲ್ಲ ಅದನ್ನ ಏನಂತಂದು ಹೇಳಿದ್ರೆ ಬಿ ಮತ್ತು ಎ, ಬಿ ಇದ್ದಾವ ಬಂದು ಜಾಯ್ನ್ ಆಗ್ತಾನೆ, ಬಿ ಎ ಅನ್ನ ಸೇರ್ತಾನೆ ನೆಕ್ಸ್ಟ್ ಉಳಿದ ವರ್ಕನ್ನು. ಅಂದರೆ ಇಲ್ಲಿ ಎ ಆ್ಯಂಡ್ ಬಿ ವರ್ಕ್ ಮಾಡ್ತಾರೆ. ಇದೆಲ್ಲರಿಗೂ ಕ್ಲಿಯರಾ? ಹಂಗಾದ್ರೆ ನೆಕ್ಸ್ಟ್ ಬಿ ಒಬ್ಬ 100% ವರ್ಕ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾನೆ ಅಂತಂದು ಹೇಳಿ ಕೇಳಿದಾರೆ. ಕ್ಲಿಯರಾ? ಇದೆಲ್ಲರಿಗೂ ಅರ್ಥ ಆಯ್ತಾ ಕ್ವಶನ್ನು? ಹ್ಞೂ ಆದರೂ ಅನ್ರು. ಹಾಂ ಎಸ್, ಇಷ್ಟು ಹೇಳ್ಕೊತ ಹೋಗ್ರಿ, ನಾನೇ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 100% ಏನು ಕೊಟ್ಟಿದ್ದಾನಲ್ಲ ಇದನ್ನೇನಂತಂದು ಹೇಳಿದ್ರೆ ಟೋಟಲ್ ವರ್ಕ್ 100 ಅಂದ್ಕೊಂಡ್ಬಿಟ್ರಿ. ಹಿಂಗೇನು ಪರ್ಸೆಂಟೇಜ್ ಹೇಳ್ಕೊಟ್ಟಿರ್ತಾನಲ್ಲ, ಈ ಟೋಟಲ್ ಏನಂತಂದು ಹೇಳಿದ್ರೆ 100 ಅಂದ್ಕೊಂಡ್ಬಿಡ್ರಿ. ಸೊ ಇಲ್ಲಿ ವರ್ಕ್ ಎಷ್ಟಾಯಿತು 80% ವರ್ಕ್ ಅಂತಂದು ಹೇಳಿದ್ರೆ? 80% 100 80% ವರ್ಕ್ ಅಂತಂದು ಹೇಳಿದ್ರೆ 80. ಸೊ ಉಳಿದು 20% ವರ್ಕ್ ಅಂತಂದು ಹೇಳಿದ್ರೆ 20. ಸೊ ಇದು 80 ಯೂನಿಟ್ಸ್ ವರ್ಕು. ಇದು ಟೋಟಲ್ ಏನಂತ ಅಂದ್ಕೊಡ್ರಿ ಅಂದರೆ 100 ಯೂನಿಟ್ಸ್ ಅಂತ ಅಂದ್ಕೊಡ್ರಿ. 100 ಯೂನಿಟ್ಸ್ ಏನಂತಂದು ಹೇಳಿದ್ರೆ 100% ಅಂದ್ಕೊಂಡಾಗ 80% ಅಂತಂದು ಹೇಳಿದ್ರೆ 80 ಯೂನಿಟ್ಸು, ಉಳಿದಿದ್ದು 20% ಅಂತಂದು ಹೇಳಿದ್ರೆ 20 ಯೂನಿಟ್ಸು. ಇದನ್ನ ಬರ್ಕೊಂಡಿದ್ದು ಕ್ಲಿಯರ್ ಆಯ್ತಾ ಎಲ್ರಿಗೂ? 100% ವರ್ಕಲ್ಲಿ 80% ಎ ಕಂಪ್ಲೀಟ್ ಮಾಡ್ತಾನೆ, ಉಳಿದು 20% ಎ ಆ್ಯಂಡ್ ಬಿ ಕಂಪ್ಲೀಟ್ ಮಾಡ್ತಾರೆ. ಆ 100% ಏನಾಯ್ತಲ್ಲ ಅದನ್ನೇನಂತಂದು ಹೇಳಿದ್ರೆ 100 ಯೂನಿಟ್ಸ್ ಅಂತ ಅಂದ್ಕೊಳ್ರಿ. ಅವಾಗ 80% ಅಂತಂದು ಹೇಳಿದ್ರೆ 80 ಯೂನಿಟ್ಟು, ಉಳಿದು 20% ಅಂತಂದು ಹೇಳಿದ್ರೆ 20 ಯೂನಿಟ್ಟು. ಎಲ್ರಿಗೂ ಕ್ಲಿಯರಾ? ಎಸ್. ಇಲ್ಲಿ ಏನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಈ 80 ಯೂನಿಟನ್ನು ಎ ಇದ್ದಾವೇನಂತಂದು ಹೇಳಿದ್ರೆ 20 ದಿನ ತೊಗೊಂಡು ಕಂಪ್ಲೀಟ್ ಮಾಡ್ತಾನೆ. ಅದಾದ ನಂತರ ಈ 20 ಯೂನಿಟನ್ನು ಎ ಮತ್ತು ಬಿ ಸೇರಿಬಿಟ್ಟು 3 ದಿನದ ಕಂಪ್ಲೀಟ್ ಮಾಡ್ತಾರೆ. ಕ್ಲಿಯರ್? ಹಂಗಂದ್ರೆ ಇಲ್ಲಿ ನೋಡ್ರಿ, 80/20 ಮಾಡ್ರಿ ಅಂತಂದು ಹೇಳಿದ್ರೆ 21, 21, 4. ಸೊ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ ಅಂತಂದು ಗೊತ್ತಾಯ್ತಾ ಎಲ್ರಿಗೂ? ಹಿಂಗೆ ಮಾಡ್ಬೋದಾ, ಟೋಟಲ್ ವರ್ಕು ಡಿವೈಡೆಡ್ ಬೈ 20 ದಿನ ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಅಂತಂದು ಗೊತ್ತಾಯ್ತಾ? ಮೊದಲು ನಾವೇನು ಮಾಡ್ತಿದ್ವಿ, ಈ ಯೂನಿಟು ಡಿವೈಡೆಡ್ ಬೈ ಏನಂತಂದು ಹೇಳಿದ್ರೆ ಅವ್ನು ಮಾಡೋ ಒಂದು ದಿನಕ್ಕೆ ಯೂನಿಟ್ ಅಂತ ಮಾಡ್ಕೊಂಡಾಗ ಇಷ್ಟು ಆನ್ಸರ್ ಬರ್ತಿತ್ತು. ಸೊ ಇದನ್ನು 80/20 ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನಂತಂದು ಗೊತ್ತಾಯ್ತಾ? ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 4 ಯೂನಿಟ್ ಮಾಡ್ತಾನೆ. ಎಲ್ರಿಗೂ ಕ್ಲಿಯರಾ? ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ತೊಗೊಂಡಾಗ 20 ಯೂನಿಟ್ ಕೆಲಸ ಆಯ್ತು. ಸೊ 3 ದಿನ ಟೈಮಿಂಗ್ ತೊಗೊಂಡಿದ್ದಾರೆ, 3 ದಿನ ಯಾರ್ಯಾರ ಎ ಆ್ಯಂಡ್ ಬಿ ಸೇರಿಬಿಟ್ಟು. ನಮ್ಗೆ ಎದು ಗೊತ್ತೈತಿ 4 ಯೂನಿಟ್ ಮಾಡ್ತಾನೆ. ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಎ ಅಷ್ಟ ಏನಂತಂದು ಹೇಳಿದ್ರೆ 3 ದಿನದಾಗ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ, 4 × 3 ಏನಂತಂದು ಹೇಳಿದ್ರೆ 12 ಯೂನಿಟ್ ಮಾಡ್ತಾನೆ. ಸೊ ಇಲ್ಲಿ ಟೋಟಲ್ 20 ಯೂನಿಟ್ ಐತೆ. ಹಂಗಾದ್ರೆ ಬಿ ಎಷ್ಟು ಕೆಲಸ ಮಾಡಬೇಕು ಉಳಿದಿರೋದು, 20/12 ಕಳೆದ್ರೆ ಅಂತಂದು ಹೇಳಿದ್ರೆ 8 ಯೂನಿಟ್ ಇರುತ್ತೆ. ಈ 8 ಯೂನಿಟ್ನ ಯಾರು ಕೆಲಸ ಮಾಡಬೇಕು? ಬಿ ಮಾಡಬೇಕು. ಸೊ ಹಂಗಾದ್ರೆ ಬಿ ಇದ್ದಾವ ಏನಂತಂದು ಹೇಳಿದ್ರೆ 8 ಯೂನಿಟ್ ಮಾಡ್ತಾನೆ. ಎಷ್ಟು ದಿನ ಟೈಮ್ ತೊಗೊಂತಾನೆ? 3 ದಿನ ತೊಗೊಂತಾನೆ. ಇದನ್ನ ಡಿವೈಡೆಡ್ ಮಾಡ್ರಂದ್ರೆ 1 ದಿನಕ್ಕೆ ಬಿ ಎಷ್ಟು ಯೂನಿಟ್ ಮಾಡ್ತಾನೆ ಅನ್ನೋದು ಗೊತ್ತಾಗತ್ತೆ, 8/3. ಸೊ 8/3 ಏನಂತಂದು ಹೇಳಿದ್ರೆ ಅಷ್ಟು ಯೂನಿಟ್ ಒಂದು ದಿನಕ್ಕೆ ಕೆಲಸ ಮಾಡ್ತಾನೆ. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟೈತೆ ನಮ್ಮದು? 100 ಯೂನಿಟ್ ಐತೆ. ಸೊ ಡಿವೈಡೆಡ್ ಬೈ 8/3 ಮಾಡಬೇಕು. ಸೊ ಇದನ್ನು ಮಾಡ್ಕೊಂಡಾಗ ಏನಂತಂದು ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಇದನ್ನ ಹೆಂಗೆ ಬರ್ಕೊತೀರಿ? 100, ಇದು 3 ಮೇಲ್ಗಡೆ ಹೋಗುತ್ತೆ, ಇಂಟು 3/8. ಸೊ ಅಂದರೆ ಇದನ್ನ ಟೋಟಲಾಗಿ ಹೆಂಗೆ ಬರ್ಕೋತೀರಿ ಅಂದರೆ 300/8 ಮಾಡ್ರಿ ಅಂತಂದು ಹೇಳಿದ್ರೆ ನಮಗೊಂದು ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ನೋಡ್ರಿ. ಸೊ 37/something ಬರುತ್ತೆ ನೋಡ್ರಿ, 4/ ಯಾ. ಸೊ ಇಷ್ಟು ಬರುತ್ತೆ, 4 × 1 = 4 ಇರಲಿ, 37.5 ಬರಿಬೋದು, ಇಲ್ಲಾಂದ್ರೆ 37 × 1/2 ಭಿನ್ನರಾಶಿ ರೂಪದಲ್ಲಿ ಬರಿಬೋದು. ಇಷ್ಟು ದಿನಗಳನ್ನು ಟೈಮ್ ತೊಗೊಂತಾನೆ. ಇದೆಲ್ಲರಿಗೂ ಅರ್ಥ ಆಯ್ತಾ ನಾವು ಹೆಂಗೆ ಮಾಡಿದ್ವಿ ಅಂತಂದು ಹೇಳಿಬಿಟ್ಟು? ಎಲ್ರಿಗೂ ಅರ್ಥ ಆಯ್ತಾ? ಸೊ 80%/20%, ಇವು 80% ಮಾಡೋಕ್ಕೇನಂದ್ರೆ 20 ದಿನ ತೊಗೊಂಡ ಅಂತಂದು ಹೇಳಿದ್ರೆ ಅದನ್ನ ಡಿವೈಡೆಡ್ ಮಾಡ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದು ಏದು ಗೊತ್ತಾಯಿತು.
ಸೊ ಇಲ್ಲಿ ಆಲ್ರೆಡಿ 3 ದಿನದಾಗ ಏನಂತಂದು ಹೇಳಿದ್ರೆ ಎ ಆ್ಯಂಡ್ ಬಿ ಮಾಡಿದ್ದಾರೆ, ಎ ಆ್ಯಂಡ್ ಬಿ ಇಬ್ಬರು ಸೇರಿ ಮಾಡಿದ್ದಾರೆ. ಇವೊಂದು 4 ಯೂನಿಟ್ ಮಾಡ್ತಾ ಅನ್ನೋದು ಗೊತ್ತೈತೆ. ಅಂದ್ರೆ ಎ ಎಷ್ಟು ಮಾಡ್ದ 3 ದಿನಕ್ಕೆ 12 ಯೂನಿಟ್ ಮಾಡ್ದ. ಟೋಟಲ್ ಎಷ್ಟು ಯೂನಿಟ್ ಮಾಡಿದಾರೆ 3 ದಿನಕ್ಕೆ ಇಬ್ಬರು ಸೇರಿ 20 ಯೂನಿಟ್ ಮಾಡಿದ್ದಾರೆ. ಅಂದರೆ 20ರಾಗ ಏನು 12 ಕಳೆದ ಅಂತಂದು ಹೇಳಿದ್ರೆ 8 ಯೂನಿಟ್ ಯಾರು ಕೆಲಸ ಮಾಡ್ಬೇಕು 3 ದಿನದಾಗ? ಬಿ ಮಾಡಬೇಕು. ಸೊ 8 ದಿನ ಅಂತ ತೊಗೊಳ್ರಿ, ಸಿಂಪಲ್. ಸೊ 1 ದಿನದ ಯೂನಿಟ್ ಕೆಲಸ ಸಿಗುತ್ತೆ, ಡಿವೈಡೆಡ್ ಬೈ ಹೋಲ್ ಕೆಲಸ ಮಾಡಿರಿ, ನಮ್ಗೆ ಆನ್ಸರ್ ಬರುತ್ತೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ಗಳು ಬರ್ತಾವೆ, ಅವುಗಳು ನೋಡ್ಬೇಕು. ಇದು ಯಾರ್ದಂತಂದು ಹೇಳಿದ್ರೆ ಕರೆಕ್ಟಾಗಿ ವರ್ಕ್ ಮಾಡಿರಂಗಿಲ್ಲ, ಸೊ ನೀವೇನಂತಂದು ಹೇಳಿದ್ರೆ ದೇವ್ರು ನಂಬ್ಕೊಂಡು ಹೋಗಿರ್ತಾರಲ್ಲ, ನಮ್ಗೆ ಈಸಿ ಬರುತ್ತೆ ಪಾಸ್ ಆಗ್ತೀವಿ, ಸೊ ಅಂಥವ್ರಿಗೆ ಏನಂತಂದು ಹೇಳಿದ್ರೆ ಈ ಥರ ಕೆಲಸ ಬರ್ತಾವೆ ಪಕ್ಕ. ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತೀರಿ, ನಿಮ್ಮ ಹಣೆ ಬರ ಸರಿ ಇತ್ತು, ನಿಮ್ದು ಲಕ್ ಚೆನ್ನಾಗಿತ್ತು ಅಂತಂದು ಹೇಳಿದ್ರೆ ಇಂಥ ಪ್ರಾಬ್ಲಮ್ಸ್ಗಳು ಬರೋಂಗಿಲ್ಲ, ಈಸಿ. ನಾನು ಹೇಳ್ಕೊಟ್ಟನಲ್ಲ ಅಂಥವು ಬರ್ತಾವೆ, ಕರೆಕ್ಟಾಗಿ ವರ್ಕ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇನೈತಿ, ಕಪಿಲು ಪ್ರಕಾಶ್ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ, ಕಪಿಲು ಮತ್ತು ಪ್ರಕಾಶ್ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಒಂದು ವರ್ಕನ್ನು 45 ದಿನದಲ್ಲಿ ಮಾಡ್ತಾರೆ, ಈ ವರ್ಕನ್ನು 45 ದಿನದಲ್ಲಿ ಮಾಡ್ತಾರೆ. ನೆಕ್ಸ್ಟು ಪ್ರಕಾಶು, ಅದಾದ ನಂತರ ಪಿಹು, ಇವರಿಬ್ಬರು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ 60 ದಿನದಾಗ ಮಾಡ್ತಾರೆ. ನೆಕ್ಸ್ಟು ಕಪಿಲು ಮತ್ತು ಪಿಹು ಇದ್ದಾರೆ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 60 ದಿನದಾಗ ಮಾಡ್ತಾರೆ. ಹಂಗಾದ್ರೆ ಸೊ ಹೌ ಮನಿ ಡೇಸ್ 3 ಜನ ಸೇರಿ ಮಾಡೋಕ್ಕೆ, ಕಪಿಲು ಅದಾದ ನಂತರ ಪ್ರಕಾಶು ಆಮೇಲೆ ಪಿಹು ಇವರು 3 ಜನ ಸೇರಿಬಿಟ್ಟು ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊಂತಾರೆ ಅಂತಂದೇಳಿ. ನಾವು ಆಲ್ರೆಡಿ ಇದನ್ನು ಆಗಲೇ ಮಾಡಿದ್ದೀವಿ, ಇದನ್ನು ನೀವೆಲ್ಲರೂ ಸೇರಿ ಮಾಡ್ತೀರಿ, ಇವಾಗ ಮಾಡ್ರಿ, ಮುಗಿಸ್ಬೇಕು ಅದನ್ನು. ನಾನು ಹೇಳ್ದಂಗೆ ಏನಪ್ಪ ಅಂತಂದರೆ ಸ್ಟೆಪ್ಸ್ ಮಾಡ್ಕೊತವ್ರಿ. ಎಸ್ ಮಾಡ್ರಿ, ಎಷ್ಟು ದಿನ ಬರುತ್ತೆ? ನೀವೇನು ಪಾಸ್ ಆಗ್ಬೇಕು ಅನ್ಕೊಂಡಿರೋ ಏನಿಲ್ಲೋ ಏನೆಲ್ಲ ಮರ್ತ್ರೇನೆ. ವೆರಿ ಗುಡ್, ಒಂದು ಸ್ವಲ್ಪ ಥಿಂಕ್ ಮಾಡ್ರಿ, ನಿಮ್ಮ ಮನ್ಯಾಗಿನ ಪರಿಸ್ಥಿತಿ, ಆಮೇಲೆ ನಿಮ್ಗೆ ಎಷ್ಟು ಈ ಪ್ರಾಬ್ಲಮ್ ಮಾಡಿದಾರೆ, ನಿಮ್ಮನ್ನ ಎಷ್ಟು ಜನ ಹೇಳಿಸಿ ಮಾತಾಡಿದಾರೆ, ಜಾಬ್ ಇಲ್ಲ ಅದಿಲ್ಲ ಅಂತಂದು ಹೇಳಿ ಹೆಂಗೆ ಮಾಡಿದಾರೆ, ಅದನ್ನೆಲ್ಲ ಒಂದು ಸ್ವಲ್ಪ ಇಟ್ಕೊಳ್ರಿ ಮನುಷ್ಯನಾಗ, ಸಿಟ್ಟು ಇಟ್ಕೊಳ್ರಿ, ಕಲೀರಿ. ಇವಾಗಿನ ಟೀಚರ್ಸ್ಗಳು ಹೆಂಗಾಗಿದಾರಪ್ಪ ಅಂತಂದು ಹೇಳಿದ್ರೆ ಕಲ್ತ್ರ ಕಲ್ತಿ ಬಿಟ್ರೆ ಬಿಟ್ಟು, ಅಂಥ ಎಜುಕೇಷನ್ ಸಿಸ್ಟಮ್ ಐತಿ ಇವಾಗ. ನೀನು ಎಷ್ಟು ದುಡ್ಡು ಕೊಡ್ತಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನಿನಗೆ. ಸೊ ಆ ಸಿಟ್ಟನ್ನೆಲ್ಲ ಇಟ್ಕೊಳ್ರಿ ಜರ. ನಿಮ್ಗೆ ಯಾರ್ಯಾರು ಏನೇನು ಅಂದಿರ್ತಾರೆ ಅವ್ರ ಮುಂದೆ ನೀವು ಅನ್ಕೊಂಡಿರ್ತಾರಲ್ಲ, ಮನುಷ್ಯನೇ ಅನ್ಕೊಂಡಿರ್ತೀರಿ, ಇಲ್ಲ ಡೈರೆಕ್ಟಾಗಿ ಅಂದಿರ್ತೀರಿ ಮಗನ ಜಾಬ್ ಆಗೇ ತೋರಿಸ್ತಾನೆ ಅಂತಂದು ಹೇಳಿ ಆವಾಜ್ ಹಾಕಿರ್ತೀರಿ. ಹಾಂ, ಅಂದವ್ರಿಗೆಲ್ಲ ಏನಂತಂದು ಹೇಳಿದ್ರೆ ಜಾಬ್ ಮಾಡಿ ತೋರಿಸ್ಬೇಕಂತಂದು ಹೇಳಿದ್ರೆ ಸ್ವಲ್ಪ ಕಷ್ಟಪಡ್ಬೇಕು. ಅದನ್ನು ಬಿಟ್ಟ ಸರ್ ಏನೋ ಹೇಳ್ತಾ ಬಿಡ, ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ, ನಾಳೆ ಮಾಡಿದ್ರೆ ಆಯಿತು ನಾಡ್ದು ಮಾಡಿದ್ರೆ ಆಯಿತು, ಏನು ಕೂತು ತಿಂದಂಗೆ ಮಾಡಿದಿರಿ? ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ. ಎಸ್ ವೆರಿ ಗುಡ್. ಸೊ ಕೆಲವು ಜನ ಮಾಡಿದಿರಿ, ಎಷ್ಟು ದಿನ ತೊಗೊಂಡಾರಪ್ಪ ಅಂತಂದು ಹೇಳಿದ್ರೆ 36 ದಿನ. ಸಿಂಪಲ್ ಹೇಳಿಕೊಡ್ತೇನೆ ನೋಡ್ರಿ, ನೀವೇ ಹೇಳಿದಿರಿ ಎಲ್ಲರೂ ಇವಾಗ. ಸೊ ಇವರು ಆಮೇಲೆ ಇವರು ಇವರು ಸೇರಿದ್ನಂತಂದು ಹೇಳಿದ್ರೆ ನೆಕ್ಸ್ಟ್ ನಾವು ಏನು ಕಂಡುಹಿಡಬೇಕು? ಲಸಾ ಕಂಡುಹಿಡಬೇಕು. ಸೊ ಲಸಾ ಎಷ್ಟು ಬರುತ್ತೆ ನಮ್ಮದು ಹೇಳ್ರಿ, ಎಲ್ಲರೂ ಮಾಡಿದಿರಲ್ಲ ಆಲ್ರೆಡಿ, ಲಸಾ ಎಷ್ಟು ಬರುತ್ತೆ? ವೆರಿ ಗುಡ್.
180 ಬಂತು. ಸೊ ಇವರಿಬ್ರು ಸೇರಿಬಿಟ್ಟು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ? 4 ಯೂನಿಟ್. ವೆರಿ ಗುಡ್. ಸೊ ಇವರಿಬ್ರು ಸೇರಿಬಿಟ್ಟು ಎಷ್ಟು? 3 ಯೂನಿಟ್. ವೆರಿ ಗುಡ್. ಸೊ ಇಲ್ಲೇನಪ್ಪ ಅಂತಂದ ಇದ್ರೆ 3 ಯೂನಿಟ್. ಸೊ ಇವಾಗ ಏನು ಮಾಡಿದಾರೆ, ಸೊ ಇವುಗಳನ್ನೆಲ್ಲ ಕೂಡಿಸಿದ್ರೆ ನಮಗೇನು ಬರುತ್ತೆ, 2 ಕಾಮನ್ ತಕ್ಕೊಂಡ್ರಿ ಅಂತಂದು ಹೇಳಿದ್ರೆ ಈ ಥರ ಬರುತ್ತೆ, ಪ್ರಾಪ್ರಿ ಅಂತಂದು ಹೇಳ್ಬಿಟ್ಟು. ಸೊ ಇಲ್ಲೇನಂತಂದು ಹೇಳಿದ್ರೆ ಎಷ್ಟು? 4 3 7 3 10 ಬರುತ್ತೆ. ಸೊ ಇವ್ರದ್ದು ಅಷ್ಟಕ್ಕೆ ಕಂಡಿಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತೆ? 5 ಯೂನಿಟ್ ಅಂತಂದು ಬರುತ್ತೆ. ಸೊ ಟೋಟಲ್ ಕೆಲಸ ಎಷ್ಟೈತಿ? 180 ಐತಿ. ಹಿಂಗೆ ಬರುತ್ತೋ ಏನು ಬೇರೆ ಬರುತ್ತರು? ಸೊ ಡಿವೈಡೆಡ್ ಬೈ 5. ಸೊ 5 3 15, 5 6 30. ಟೋಟಲ್ ಎಷ್ಟು ದಿನ ತೊಗೊಂತಾರಪ್ಪ ಅಂತಂದು ಹೇಳಿದ್ರೆ 36 ದಿನ ತೊಗೊಂತಾರೆ. ಎಲ್ರಿಗೂ ಕ್ಲಿಯರ್? ಹಾಂ, ನೆಕ್ಸ್ಟ್ ನೋಡ್ರಿ. ಇಲ್ಲಿ ಏನಂತಂದು ಹೇಳಿದ್ರೆ ಎ ಮತ್ತು ಬಿ ಏನಂತಂದು ಹೇಳಿದ್ರೆ ಎಷ್ಟೆಷ್ಟು ದಿನ ತೊಗೊಂತಾರ? ಎ ಎಷ್ಟು ದಿನ ತೊಗೊಂತಾನೆ? 18 ದಿನ. ಬಿ ಎಷ್ಟು ದಿನ ತೊಗೊಂತಾನೆ? 36 ದಿನ. ದೇ ವರ್ಕ್ ಟುಗೆದರ್ ಫಾರ್ 8 ಡೇಸ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 8 ದಿನದವರೆಗೂ, 8 ದಿನಗಳವರೆಗೂ ಏನಂತಂದು ಹೇಳಿದ್ರೆ ಎ ಮತ್ತು ಬಿ ಇಬ್ಬರೂ ಸೇರಿ ವರ್ಕ್ ಮಾಡ್ತಾರೆ 8 ದಿನದವರೆಗೂ. ಆಮೇಲೆ ಏನಾಗತ್ತೆ ಅಂತಂದು ಹೇಳಿದ್ರೆ ಎ ಬಿಟ್ಟು ಹೋಗ್ತಾನೆ, ಎ ಬಿಟ್ಟು ಹೋಗ್ತಾನೆ. ಸೊ ಉಳಿದ ದಿನ ಏನಪ್ಪ ಅಂತಂದು ಹೇಳಿದ್ರೆ ಯಾರು ಕೆಲಸ ಮಾಡಬೇಕು? ಬಿ ಅಷ್ಟೇ ವರ್ಕ್ ಮಾಡಬೇಕು. ಸೊ ಹಂಗಾದ್ರೆ ಎಷ್ಟು ದಿನದಲ್ಲಿ, ಸೊ ಎಷ್ಟು ದಿನದಲ್ಲಿ ಈ ಉಳಿದಿರೋ ವರ್ಕನ್ನು ಬಿ ಮುಗಿಸ್ತಾನೆ ಅಂತ ಕ್ವಶನ್ ಕೇಳಿದ. ಇದೆಲ್ಲರಿಗೂ ಕ್ವಶನ್ ಅರ್ಥ ಆಯ್ತಾ? ಬಿಡಿಸ್ರಿ ಎಲ್ಲರೂ, ಸಾಲ್ವ್ ಮಾಡ್ರಿ. ಬೈ 2 3 ಬೈ 2ನಾ? ಅಲ್ಲಿ ನೋಡು ಆನ್ಸರ್ಸ್ಗಳು ಇದಾವೆ, 15 ದಿನ, 12 ದಿನ, 18 ದಿನ, 10 ದಿನ ಅಂತಂದೈತಿ. ಫಸ್ಟ್ ಏನು ಸಿಂಪಲ್, ಎಲ್ಲ ಲಸ್ ಆಗಿ ತಕ್ಕೊಳ್ರಿ, ಅಷ್ಟು ಕೆಲಸ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಯೂನಿಟ್ ಕೆಲಸ ಕಂಡುಹಿಡಿರಿ. 8 ದಿನದವರೆಗೂ ಇಬ್ಬರು ಸೇರಿ ಮಾಡ್ತಾರಂದ್ರೆ ಇಬ್ಬರದ್ದು ಯೂನಿಟ್ ಕೆಲಸ ಕೂಡಿಸ್ಬಿಟ್ಟು 8 ಮಾಡ್ಬೇಕು 8ಕ್ಕೆ. ಅವಾಗ ಇಬ್ಬರು ಸೇರಿಬಿಟ್ಟು 8 ದಿನ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಬರುತ್ತೆ, ಇಷ್ಟು ವರ್ಕ್ ಬರುತ್ತೆ 8 ದಿನ. ಆಮೇಲೆ ಎ ಪ್ಲಸ್ ಬಿ ಇಬ್ಬರದ್ದು ಯೂನಿಟ್ ಕೆಲಸ ಟೋಟಲ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನು? ಸೊ ಉಳಿದಿರುವ ಕೆಲಸವನ್ನು ಇವನು ಒಬ್ಬನೇ ಮಾಡಬೇಕು, ಬಿದು ಯೂನಿಟ್ ಮಾಡ್ರಿ, ಮತ್ತೆ ಯಾರೋ 20 ದಿನ ಅಂತಂದು ಹಾಕಿರಿ. ಇಲ್ಲಿ ಆಪ್ಷನ್ಸ್ಗಳು 15 12 18 10 ಐತೆ. ಸಿಂಪಲ್, ಇಲ್ಲಿ ನೋಡ್ರಿ, ಎ ಮತ್ತು ಬಿ ಇಬ್ಬರು ಬಸಿ ಏನಂತಂದು ಹೇಳಿದ್ರೆ ಇಷ್ಟು ದಿನ ಮಾಡಿದಾರಲ್ಲ, ಈಗ ನಮ್ಮದು ಲಸ ಎಷ್ಟಾಗತ್ತೆ? ಲಸ ಎಷ್ಟಾಗತ್ತೆ ಹೇಳ್ರಿ? ಒಟ್ಟು ಕೆಲಸ ಲಸ ಎಷ್ಟಾಗತ್ತೆ? 36. ಪಕ್ಕ ಎಸ್, 36. ಸೊ ಎ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 2 ಯೂನಿಟ್. ಆಮೇಲೆ ಬಿ ಇದ್ದಾರೆ ಏನಂತಂದು ಹೇಳಿದ್ರೆ 1 ಯೂನಿಟ್. ಸೊ 8 ದಿನಗಳ ಕಾಲ ಏನಂತಂದು ಹೇಳಿದ್ರೆ ಇಬ್ಬರು ಸೇರಿ ವರ್ಕ್ ಮಾಡ್ತಾರಲ್ಲ, 8 ದಿನ ಕಾಲ ಇಬ್ಬರು ಸೇರಿ ವರ್ಕ್ ಮಾಡ್ತಾನೆ. ಎದೆಷ್ಟು? 2 ಯೂನಿಟ್ ಪ್ಲಸ್ 1 ಯೂನಿಟ್ ಅಂದರೆ 3 ಯೂನಿಟ್ ಆಯಿತು. ಇಂಟು 8 ಮಾಡ್ರಿ, ಎಷ್ಟು ಎಷ್ಟು ಕೆಲಸ ಮಾಡ್ತಾರೆ? 24 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ಎಷ್ಟೈತಿ? 36. ಉಳಿದಿರುವ ಕೆಲಸವನ್ನು ಕಂಡುಹಿಡಿಯಿರಿ, ಮೈನಸ್ 24 ಮಾಡ್ರಿ, ಎಷ್ಟು ಉಳಿತು? 12 ಉಳಿತು, 12. ಸೊ ಇಲ್ಲಿ ಬಿ 12 ಉಳಿದಿರುವ ಕೆಲಸವನ್ನು ಯಾರು ಮಾಡಬೇಕು? ಬಿ ಅಷ್ಟ ಮಾಡಬೇಕು. ಅವನ ಯೂನಿಟ್ ಕೆಲಸ ಎಷ್ಟೈತಿ? 1 ಅಂತಂದೈತಿ. ಸೊ 1 ÷ 12 ಅಂತಂದು ಹೇಳಿದ್ರೆ 12 ದಿನ ಟೈಮ್ ತೊಗೊಂತಾನೆ. ಟೋಟಲ್ ಕಂಪ್ಲೀಟ್ ಆಗಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 20 ದಿನ. ಟೋಟಲ್ ಕಂಪ್ಲೀಟ್ ಆಗಿ 20 ದಿನ ಟೋಟಲ್ ಕೇಳಿಲ್ಲ, ಇಲ್ಲಿ ಬಿ ಅಷ್ಟೇ ಕೇಳಿದಾನ. ಬಿ ಎಷ್ಟು ತೊಗೊಂತಾನೆ ಟೈಮ್ ಅಂತಂದು ಹೇಳ್ಬಿಟ್ಟು? ನೆಕ್ಸ್ಟ್ ನೋಡ್ರಿ, ಈ ಥರ ಒಂದು ಟೈಪ್ಸ್ ಕೇಳ್ತಾರೆ. ಇದನ್ನು ಕರೆಕ್ಟಾಗಿ
ಬಂದ್ರ ಮಾಡ್ರಿ, ಇಲ್ಲ ಅಂತಂದು ಹೇಳಿದ್ರೆ ನಾವು ಮಾಡೋಣ, ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಆದರೂ ಮಾಡ್ರಿ, ಟ್ರೈ ಮಾಡಬೇಕು. ಸೊ ಎಂ ಇದ್ದಾನೆ ಅಂತಂದು ಹೇಳಿದ್ರೆ ಒಂದು ಕೆಲಸವನ್ನು 12 ದಿನದವರೆಗೂ ಮಾಡ್ತಾನೆ, ಆಮೇಲೆ ಎನ್ ಇದ್ದ 24 ದಿನದ ಮುಗಿಸ್ತಾನೆ. ಅವರಿಬ್ಬರೂ ಸೇರಿ ಅಂತಂದು ಹೇಳಿದ್ರೆ ಒಟ್ಟಿಗೆ ಪ್ರಾರಂಭ ಮಾಡ್ತಾನೆ. ಬಟ್ ಆದರೆ ಏನಾಗುತ್ತೆ ಅಂತಂದು ಹೇಳಿದ್ರೆ ಎಂ ಇದ್ದವ ಬಿಟ್ಟು ಹೋಗ್ತಾನೆ ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆನೆ. 6 ದಿನ ಅಲ್ಲ, ಹಂಗಂತಲ್ಲ, 6 ದಿನಗಳ ಮುಂಚೆನೆ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನೆ. ಹಂಗಂದ್ರೆ ಇದೇನಪ್ಪ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಇಷ್ಟು ದಿನ ಏನಂತಂದು ಹೇಳಿದ್ರೆ ತೊಗೊಂಡೈತೆ. ಇಲ್ಲಿಂದ ಕೆಲಸ ಏನಂತಂದು ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತಲ್ಲ, ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆ ಅಂದ್ರೆ 6 ದಿನ ಇಲ್ಲಿ, ಅದಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ ಇಲ್ಲಿಗೆ ಬಿಟ್ಟು ಹೋಗ್ತಾನೆ. ಇಲ್ಲಿಂದ ಕೊಟ್ಟಿಲ್ಲ ಅವರು, ಇಲ್ಲಿಂದ ಕೊಟ್ಟು ಕೆಲಸ ಪೂರ್ಣಗೊಳ್ಳುವ ಅಂದರೆ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ 20 ದಿನದ ಕೆಲಸ ಮುಗಿಯುತ್ತೆ ಅಂತಂದು ಹೇಳಿದ್ರೆ 6 ದಿನ ಮುಂಚೆ ಅಂತಂದು ಹೇಳಿದ್ರೆ 14ನೇ ದಿನಕ್ಕೇನಪ್ಪ ಅಂತಂದು ಹೇಳಿದ್ರೆ ಎಂ ಬಿಟ್ಟು ಹೋಗ್ತಾನೆ ಆ ಥರ. ಸೊ ಇಲ್ಲೇನಂತಂದು ಹೇಳಿದ್ರೆ 6 ದಿನಗಳ ಮುಂಚೆ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನೆ. ಸೊ ಇದನ್ನ ಹೆಂಗೆ ಮಾಡ್ತೀರಿ ಮಾಡ್ರಿ ನೋಡೋಣ. ಸಿಂಪಲ್, ಇಲ್ಲೇನು ಮಾಡ್ರಿ, ಎಂ ಐತಿ, ಅದಾದ ನಂತರ ಎನ್ ಐತಿ. ಸೊ ಇವನು 12 ದಿನ ತೊಗೊಂಡನ, ಇವನು ಎಷ್ಟು ದಿನ ತೊಗೊಂಡಿದ್ದಾನೆ, 24 ದಿನ ಅಂತ ತೊಗೊಂಡಿದ್ದಾನೆ. ಸೊ ಒಟ್ಟು ಕೆಲಸ ಕಂಡುಹಿಡಿಯಕ್ಕೆ ಎಷ್ಟು ಲಸ ತಕ್ಕೊಳ್ರಿ, 12 ಮತ್ತು 24 ರಸ ಎಷ್ಟು ಬರುತ್ತೆ? ಎಸ್, 24 ಅಂತಂದು ಬರುತ್ತೆ. ಸೊ ಎಂ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 2 ಯೂನಿಟು. ಆಮೇಲೆ ಎನ್ ಎಷ್ಟು ಮಾಡ್ತಾನೆ? 1 ಯೂನಿಟು. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆ ಅಂತಂದು ಹೇಳಿದ್ರೆ ಇಲ್ಲಿಗೆ ಏನಪ್ಪ ಅಂತಂದು ಹೇಳಿದ್ರೆ ಯಾರು ಬಿಟ್ಟು ಹೋಗ್ತಾರ? ಎಂ ಬಿಟ್ಟು ಹೋಗ್ತಾನೆ. ಎಂ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನೆ. ಹಂಗಂದ್ರೆ ಈ ಪ್ಲೇಸಲ್ಲಿ ಯಾರು ಕೆಲಸ ಮಾಡೋದು? ಎನ್ ಅಷ್ಟೇ ಮಾಡೋದು. ಇಷ್ಟು ಕೆಲಸವನ್ನು ಎಂ ಬಿಟ್ಟು ಹೋದ ನಂತರ ಇಷ್ಟು ಕೆಲಸ ಯಾರು ಮಾಡಬೇಕು? ಎನ್ ಅಷ್ಟೇ ಮಾಡಬೇಕು. ಎಷ್ಟು ದಿನ? 6 ದಿನ ಮಾಡ್ತಾನೆ. ಎಷ್ಟು ಯೂನಿಟ್ ಕೆಲಸ ಮಾಡಿದಾನೆ? 1 ಯೂನಿಟು. ಸೊ ಟೋಟಲ್ ಏನಪ್ಪ ಅಂತಂದು ಹೇಳಿದ್ರೆ 6 ಯೂನಿಟ್ ಕೆಲಸ ಆಯಿತು. ಉಳಿದಿರೋ ಎಷ್ಟು ಯೂನಿಟ್? ಟೋಟಲ್ 24ರಲ್ಲಿ 6 ಹೋದರೆ ಎಷ್ಟು ಯೂನಿಟ್ ಕೆಲಸ ಉಳಿತು? ಸೊ ಲಸ ಎಷ್ಟು ಬರುತ್ತೆ ನಮ್ಗೆ? 18 ಎಷ್ಟು? 24 ಬರುತ್ತಾ? ನೋಡ್ರಪ್ಪ, ನಿಮ್ಮನ್ನು ನಂಬಿದ್ರೆ ಹಿಂಗೆ ಮಾಡ್ತೀರಿ, ಕರೆಕ್ಟಾಗಿ ಹೇಳ್ತೀರಿ ಅಂತಂದು ಹೇಳಿದ್ರೆ. ಲಸ ಎಷ್ಟು ಬರುತ್ತೆ ಇಲ್ಲಿ? 48 ಬರುತ್ತೆ. ಹನ್ನೆರಡು 24, 2ರಿಂದ ಸ್ಟಾರ್ಟ್ ಮಾಡ್ರಿ. 2 ಅರ್ಲೆ 12, 2 12ಲೆ 24. ನೆಕ್ಸ್ಟು 2 3ಲೆ 6, 2 ಅರ್ಲೆ 12. ನೆಕ್ಸ್ಟು 3 1ಲೆ 3 2ಲೆ. ಸೊ ಟೋಟಲ್ ಆಗಿ ಏನಂತಂದು ಹೇಳಿದ್ರೆ 24 ಬಂತ. ಓಕೆ, 24 ಇಟ್ಕೊಡ್ರಿ. ಓಕೆ ಡನ್. ನಾನು 48 ಅನ್ಕೊಂಡೆ. 24 ಸೇಮ್. ಇಲ್ಲಿ ಎಷ್ಟು ದಿನ ಆಯಿತು? 2 ಯೂನಿಟು. ಇಲ್ಲಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 1 ಯೂನಿಟು. ಕ್ಲಿಯರ್ ಐತೆ. ಸೊ ಇಲ್ಲಿ 6 ಯೂನಿಟ್. ಇಲ್ಲಿ ಎಷ್ಟು ಉಳಿತು ಕೆಲಸ ಅಂತಂದು ಹೇಳಿದ್ರೆ ಇವಾಗ 18 ಯೂನಿಟು. ಸೊ ಈ 18 ಯೂನಿಟನ್ನು ಎಮ್ ಮತ್ತು ಎನ್ ಇಬ್ಬರು ಸೇರಿ ಮಾಡಬೇಕು. ಕ್ಲಿಯರಾ? ಸೊ ಎಮ್ದು ಎಷ್ಟು ಯೂನಿಟ್ ಕೆಲಸ ಐತಿ, ಎನ್ದು ಎಷ್ಟು ಐತಿ? ಒಂದು 2 + 1. ಸೊ ಅಂದ್ರೆ 3 ಯೂನಿಟ್ ಕೆಲಸ ಆಯಿತು. ಉಳಿದಿರೋ ಕೆಲಸ ಎಷ್ಟು? 18 ÷ 3. 3 1ಲೆ 3 6ಲೆ. ಸೊ ಅಂದರೆ ಇಲ್ಲಿ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ ಇವರಿಬ್ಬರು ಸೇರಿ 6 ದಿನ ತೊಗೊಂಡ್ರು, ಎನ್ ಒಬ್ಬನೇ ಮಾಡಕ್ಕೆ 6 ದಿನ ತೊಗೊಂಡ. ಸೊ ಎರಡೂ ಸೇರಿಸಿದ್ರೆ ಅಂತಂದು ಹೇಳಿದ್ರೆ 6 + 6 ಎಷ್ಟಾಗತ್ತಂದ್ರೆ 12 ದಿನ ಆಗತ್ತೆ. ಇಡೀ ಕೆಲಸವನ್ನು ಪೂರ್ಣಗೊಳಿಸಲು, ಇಡೀ ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಅಂತ ಕೇಳಿದಾರೆ? ಟೋಟಲ್ ಎಷ್ಟು ದಿನ? 12 ದಿನ ಆಯಿತು. ಸೊ ಎಲ್ರಿಗೂ ಕ್ಲಿಯರ್ ಆಯಿತು? ಇನ್ನು ನೆಕ್ಸ್ಟ್ ಬರ್ತಾವ. ಸೊ ಇನ್ನೂ ಕ್ವಶನ್ಸ್ಗಳು ಬರ್ತಾವ, ಅವಲ್ಲಿ ಏನಂತಂದು ಹೇಳಿದ್ರೆ ಮಾಡಕ್ಕೆ ಬರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲೇನೈತಿ, ಇದನ್ನ ನಾನು ಮಾಡಂಗಿಲ್ಲ. ಸುಮನ್ ಮತ್ತು ಅರುಣ್ ಇಬ್ರು ಸೇರಿ 96 ದಿನ ತಗೊಂಟಾರ.
ಆಮೇಲೆ ಅರುಣ್ ಮತ್ತು ರಾಹುಲ್ ಸೇರ್ಬಿಟ್ಟು ಏನಪ್ಪ ಅಂತಂದು ಹೇಳಿದ್ರೆ 48 ದಿನ ತಗೊಂತಾರೆ. ರಾಹುಲ್ ಮತ್ತು ಸುಮನ್ ಏನಪ್ಪ ಅಂತಂದು ಹೇಳಿದ್ರೆ ಇಬ್ಬರು ಸೇರಿಬಿಟ್ಟು 80 ದಿನ ತಗೊಂತಾರೆ. ಹಂಗಾದ್ರೆ 3 ಜನ ಸುಮನ್ನು ಆಮೇಲೆ ಅರುಣು ಆಮೇಲೆ ರಾಹುಲ್ 3 ಜನ ಸೇರಿಬಿಟ್ಟು ಎಷ್ಟು ದಿನ ಟೈಮ್ ತಗೊಂತಾರೆ? ಬೇಗ ಬೇಗ ಮಾಡ್ರಿ. ಸೊ ಕ್ಲಾಸ್ ಮುಗಿದ ನಂತರ ಟೈಮ್ ಇತ್ತು ಅಂತಂದು ಹೇಳಿದ್ರೆ ನಾನು ಟೆಸ್ಟನ್ನು ಹಾಕಿರ್ತೀನಿ, ಇಲ್ಲ ಅಂತಂದು ಹೇಳಿದ್ರೆ ನಾಳೆ ಮಾರ್ನಿಂಗ್ ಹಾಕಿರ್ತೀನಪ್ಪ ಟೆಸ್ಟ್ ಲಿಂಕ್ನ. ಲಸ ಎಷ್ಟು ಬಂತು ಇಲ್ಲಿ? ಲಸ ಎಷ್ಟು ಬಂತು ಅಂದ್ರೆ ಒಟ್ಟು ಕೆಲಸ ಎಷ್ಟು ಬಂತು ಮೂರು ಮಾಡಿದಾಗ? ಒಂದು 1440 ಬಂತ. ತೊಂಬತ್ತಾರು, 48, ಆಮೇಲೆ 80. ಸೊ 2ರಿಂದ ಸ್ಟಾರ್ಟ್ ಮಾಡಿರಿ, 2 4 8, 2 8 16. ಸೊ 2 8 4, 2 4 8, 2 40. ಆಮೇಲೆ ನೆಕ್ಸ್ಟ್ 2ರಿಂದ 2 8 4, 2 4 8, 2 12, 2 20. ನೆಕ್ಸ್ಟ್ ನೋಡ್ರಿ, 2 12 24, 2 6 2, 2 10. ನೆಕ್ಸ್ಟು 2 6 12, 2 3 6, 2 5 10. ನೆಕ್ಸ್ಟು 3ರಿಂದ ಹೋಗುತ್ತೆ, 3 2 6, 3 1 3, 5. ಇನ್ಮೇಲೆ ಆಗಂಗಿಲ್ಲ. ಸೊ 2 2 4, 4 2 8, 8 2 16, 16 3 48, 48 × 2 ಎಷ್ಟಾಗತ್ತೆ? 2 8 16, 2 4 8, 96. 96 × 5 ಎಷ್ಟಾಗತ್ತೆ? ಸೊ 5 6 30, 5 9 45, 480. ಲಸ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 480 ಆಗತ್ತೆ. ಒಟ್ಟು ಕೆಲಸ ಎಷ್ಟು? 480. ಸೊ ಹಂಗಾದ್ರೆ ಅವ್ರು ಎಷ್ಟೆಷ್ಟು ದಿನದ ಕೆಲಸ ಮುಗಿಸ್ತಾರೆ ನೋಡ್ರಿ, ಅವ್ರದ್ದು ಯೂನಿಟ್ ಕೆಲಸ ಕಂಡಿಡೀರಿ. ವೆರಿ ಗುಡ್, ನೋಡೋಣ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದೇಳಿ. ಯೂನಿಟ್ ಕೆಲಸ ಕಂಡಿಡೀರಿ, ಸಿಂಪಲ್. ಸೊ ಇವರಿಬ್ರು ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟು ತೊಗೊಂತಾರೆ ಟೈಮಿಂಗು? ಸೊ 480 ಡಿವೈಡೆಡ್ ಬೈ 96 ಮಾಡಿರಿ ಎಷ್ಟು ಬರುತ್ತೆ? ಸೊ ಇವ್ರದಿಬ್ರದ್ದು ಎಷ್ಟಪ್ಪ ಅಂತಂದು ಹೇಳಿದ್ರೆ 5 ಬರುತ್ತೆ. ನೆಕ್ಸ್ಟ್ ಇವ್ರದಿಬ್ರದ್ದು ಎಷ್ಟು ಬರುತ್ತೆ? 480 ಡಿವೈಡೆಡ್ ಬೈ 48 ಅಂತಂದು ಹೇಳಿದ್ರೆ 10 ಬರುತ್ತೆ. ನೆಕ್ಸ್ಟ್ ಇವ್ರದ್ದು 480 ಡಿವೈಡೆಡ್ ಬೈ 80 ಅಂತಂದು ಹೇಳಿದ್ರೆ 6 ದಿನ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ನೀವು ಎಲ್ಲ ಕೂಡಿಸಿದ್ರಿ ಅಂತಂದು ಹೇಳಿದ್ರೆ 2 SU + A + RA ಇವ್ರದಿಬ್ರದ್ದು ಎಷ್ಟು ಬರುತ್ತೆ? 16 + 5, 21. ಸೊ 21 ಡಿವೈಡೆಡ್ ಬೈ 2 ಬರುತ್ತೆ. ಇಷ್ಟು ಯೂನಿಟ್ ಕೆಲಸ ಐತಿ ಈ 3 ಜನರದ್ದು. ಸೊ ಟೋಟಲ್ ಕೆಲಸ ಎಷ್ಟೈತಿ? ಇಷ್ಟೈತಿ, 480 21 × 2. ಇಷ್ಟು ಬರುತ್ತಾ ಅಥವಾ ಬೇರೆ ಬರುತ್ತೆ ನೋಡ್ರಿ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಷನ್ದಾಗ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಷ್ಟು ಬರುತ್ತೆ ಆನ್ಸರ್, 46 ದಿನ ಬರುತ್ತೆ. 46 ದಿನಗಳು. ಪ್ರಾಪರ್ ಆಗಿ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇದ್ರ ಮೇಲೆ ಏನಂತಂದು ಹೇಳಿದ್ರೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದಾನ, ಇದನ್ನ ನೀವೇ ಮಾಡಬೇಕು ಪ್ರಾಪರ್ ಆಗಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಸೊ ಇದು ಆಲ್ರೆಡಿ ಮಾಡಿದೀವಿ ನೋಡ್ರಿ, ಇದನ್ನು ಟ್ರೈ ಮಾಡ್ರಿ. ಸೊ ರಿಯಾ ಒಂದು ಕೆಲಸವನ್ನು 12 ದಿನದಾಗ, ರೀಟಾ 18 ದಿನದಾಗ, ಗೀತಾ 24 ದಿನದಾಗ. ಸೊ ಇಷ್ಟು ದಿನದಾಗ ಮಾಡ್ತಾರೆ. ಅದಾದ ನಂತರ ಇದೊಂದು ಕೆಲಸ, ಮೊದಲೇನು ಮಾಡ್ತಾರೆ ಅಂತಂದು ಹೇಳಿದ್ರೆ 6 ದಿನಗಳ ಕಾಲ, 6 ದಿನ ಏನಂತಂದು ಹೇಳಿದ್ರೆ ಯಾರು ಮಾಡ್ತಾರೆ, ರೀಟಾ ಮತ್ತು ಗೀತಾ ಮಾಡ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಗೀತಾ ಬದಲಿಗೆ ರಿಯಾ ತೊಗೊಂತಾರೆ. ರೀಟಾ ಇರ್ತಾಳೆ, ರೀಟಾ ಗೀತಾ ಬದಲಿಗೆ ಏನಂತಂದು ಹೇಳಿದ್ರೆ ರಿಯಾನ್ ತೊಗೊಂತಾರೆ, ಉಳಿದ ಕೆಲಸ ಮಾಡ್ತಾರೆ. ಸೊ ಹಂಗಾದ್ರೆ ಒಟ್ಟು ಎಷ್ಟು ದಿನಗಳಲ್ಲಿ ಟೋಟಲ್ ಕೆಲಸ ಕಂಪ್ಲೀಟ್ ಆಗತ್ತೆ? ಸೊ ಹೇಳ್ರಿ. ಇಷ್ಟೇ ಟೈಮ್ ತೊಗೊಳಕತ್ತಿರೋ? ನೋಡ್ರಿ, ಫಸ್ಟ್ ಯಾರು ರಿಯಾ, ಅದಾದ ನಂತರ ನೆಕ್ಸ್ಟ್ ಯಾರು ರೀಟಾ, ಅದಾದ ನಂತರ ನೆಕ್ಸ್ಟ್ ಯಾರು ಗೀತಾ. ಎಷ್ಟು ದಿನ ಟೈಮ್ ತೊಗೊಂತಾರ? 12, 18, 24. ಒಟ್ಟು ಕೆಲಸ ಲಸ ಎಷ್ಟು ಬರುತ್ತೆ? ಲಸ ಲಸ ಎಷ್ಟು ಬರುತ್ತೆ? ಸೊ ವೆರಿ ಗುಡ್, ಲಸ 72 ಬರುತ್ತೆ. ಇವ್ರದ್ದೆಲ್ಲ ಯೂನಿಟ್ ಕೆಲಸ ಎಷ್ಟಾಯ್ತು? ಯೂನಿಟ್ ಕೆಲಸ 12 ಆರ್ಲೆ 72, ಸೊ 18 4ಲೆ 72, ಸೊ 24 3ಲೆ 72, 6 4 3 ಆಯಿತು. ಇಲ್ಲಿ 6 ದಿನ ಯಾರು ಕೆಲಸ ಮಾಡಿದಾರೆ? ರೀಟಾ ಮತ್ತು ಗೀತಾ. ರೀಟಾ ಎಷ್ಟು? ರೀಟಾದೆಷ್ಟು? 4 ಯೂನಿಟು. ಪ್ಲಸ್ ಗೀತಾ ಎಷ್ಟು? 3 ಯೂನಿಟು. ಸೊ ಇಲ್ಲಿ ಎಷ್ಟಾಯಿತು? 7. ಸೊ ಎಷ್ಟು ಯೂನಿಟ್ ಕೆಲಸ ಆಗತ್ತಾ? 6 × 7, ಸೊ 6 × 7 = 42 ಆಯಿತು. ಸೊ ಇನ್ನು ಉಳಿದಿರುವ ಕೆಲಸ ಕಂಡಿಡಬೇಕು. ಉಳಿದಿರುವ ಕೆಲಸವನ್ನು ಟೋಟಲ್ ಕೆಲಸ ಎಷ್ಟು? 72 − 42 ಅಂದರೆ 30 ಯೂನಿಟ್ ಕೆಲಸ ಉಳಿತು. ಈ 30 ಯೂನಿಟ್ನ ಯಾರ್ಯಾರು ಕೆಲಸ ಮಾಡಬೇಕು? ರೀಟಾ ಆ್ಯಂಡ್ ರಿಯಾ, ಅಂದರೆ ಗೀತಾ ಬದಲಿಗೆ ರಿಯಾನ್ ತೊಗೊಂಡಿದ್ದಾರೆ. ರೀಟಾದೆಷ್ಟೈತಿ? 4 ಯೂನಿಟು. ಅದಾದ ನಂತರ ರಿಯಾದ್ ಎಷ್ಟೈತಿ? 6 ಯೂನಿಟು. ಅಂದರೆ ಟೋಟಲ್ 10 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಟೋಟಲ್ ಕೆಲಸ ಎಷ್ಟು? 30. ಅವರಿಬ್ಬರು ಮಾಡೋದು 10 ಯೂನಿಟು. ಸೊ 11ಲೆ 13ಲೆ ಅಂದ್ರೆ 3 ದಿನದಾಗ ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಮುಗಿಸ್ತಾರೆ. 3 ದಿನದಲ್ಲಿ ಟೋಟಲ್ ಕೆಲಸ ಮುಗಿಸೋಕೆ ಎಷ್ಟು? 6 ದಿನ + 3 ದಿನ 9 ದಿನ. ಈಸಿ, 6 + 3 9 ದಿನ ಆಗೋಯ್ತಲ್ಲ. ನೆಕ್ಸ್ಟ್ ಇದೊಂದು ಕೆಲಸ ಇದು ನೋಡ್ರಪ್ಪ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಲಾಸ್ಟ್ ಪ್ರಾಬ್ಲಮ್ಮು. ಸೊ ಉಳಿದಿರೋದನ್ನೆಲ್ಲ ಏನಂತಂದು ಹೇಳಿದ್ರೆ ಎರಡು, ಒಂದು ಇದು ಕೊಡ್ತಾರಲ್ಲ ವೇತನವನ್ನು ಕೊಡೋದು, ಅದಾದ ನಂತರ ನೆಕ್ಸ್ಟು ಇನ್ನೊಂದು ಹುಡುಗರು ಹುಡುಗಿಯರು ಗಂಡಸರು ಹೆಂಗಸರು ಅಂತಂದು ಹೇಳಿ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಇದನ್ನು ನಾವು ಮಾಡಿದ್ದೀವಿ, ಆಲ್ರೆಡಿ ಮಾಡಿದ್ದೀವಿ ಇದನ್ನು. ಇಲ್ಲಿ ಸಿಂಪಲ್ ಎ ಬಿ ಸಿ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ 42, 56, 63 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಕೆಲಸ ಆಯ್ತಾ ಇದು. ಸೊ ಇದೊಂದು ಕೆಲಸ ಎ ಇದ್ದವ ಯಾವಾಗ ಬಿಟ್ಟು ಹೋಗ್ತಾ ಅಂತಂದು ಹೇಳಿದ್ರೆ ಕೆಲಸ ಪೂರ್ಣಗೊಳ್ಳುವ 10 ದಿನಗಳ ಮೊದಲು. ಕೆಲಸ ಇಲ್ಲಿ ಪೂರ್ಣಗೊಂಡೈತಲ್ಲ ಅಂದರೆ 10 ದಿನಗಳ ಮೊದಲು ಎ ಇದ್ದವ ಬಿಟ್ಟು ಹೋಗ್ತಾನೆ. ಸೊ 10 ದಿನಗಳ ಮೊದಲು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಬಿ ಇದ್ದಾವೇನಂತಂದು ಹೇಳಿದ್ರೆ 12 ದಿನಗಳ ಮೊದಲು ಇಲ್ಲಿಂದ. ಸೊ 12 ದಿನ ಅಂತಂದು ಹೇಳಿದ್ರೆ 10 ದಿನ ದಾಟೇ ಇಲ್ಲ, ಇಲ್ಲಿ ಬರ್ತಾನೆ ಬಿ, 12 ದಿನಗಳ ಮೊದಲು ಬಿಟ್ಟು ಹೋಗ್ತಾನೆ. ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ? ಇದರಲ್ಲಿ
ಇಷ್ಟು ದಿನ ಯಾರೇನು ಮಾಡ್ತಾರೆ ಅಂತಂದು ಹೇಳಿದ್ರೆ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಕೆಲಸ ಮಾಡ್ತಾರೆ. ಇಷ್ಟು ದಿನದಲ್ಲಿ ಬಿ ಬಿಟ್ಟು ಹೋಗ್ತಾನಲ್ಲ, ಬಿ ಬಿಟ್ಟು ಹೋದ ನಂತರ ಎ ಮತ್ತು ಸಿ ಅಷ್ಟೇ ಕೆಲಸ ಮಾಡ್ತಾರೆ ಇಲ್ಲಿ ಬಿ ಬಿಟ್ಟು ಹೋದ್ರೆ. ನೆಕ್ಸ್ಟ್ ಇಲ್ಲಿ ಯಾರು ಮಾಡ್ತಾರೆ, ಆಲ್ರೆಡಿ ಬಿ ಬಿಟ್ಟು ಹೋಗ್ತಾ ಎ ಬಿಟ್ಟು ಹೋಗ್ತಾ, ಇಲ್ಲಿ ಓನ್ಲಿ ಸಿ ಅಷ್ಟೇ ಕೆಲಸ ಮಾಡ್ತಾನೆ ಇಲ್ಲಿ 10 ದಿನ. ಈ ಇಷ್ಟು ದಿನ ಯಾವುದು, ಇಲ್ಲಿ 10 ದಿನ ಆಯ್ತು, ಇಲ್ಲಿ 12 ದಿನ ಆಯ್ತು, ಅಂದರೆ 2 ದಿನ. 2 ದಿನ ಎ ಮತ್ತು ಸಿ ಅಷ್ಟೇ ವರ್ಕ್ ಮಾಡ್ತಾರೆ. ಈಗ ಮಾಡ್ಕೊಳ್ರಿ, ಸೊ ಎ ಮತ್ತು ಬಿ ಮತ್ತು ಸಿದ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ, ಆಲ್ರೆಡಿ ಏನು ಕಂಡುಹಿಡ್ಕೊಂಡಿರಿ, ಲಸಾ ಕಂಡುಹಿಡ್ಕೊಂಡಿರಿ. ಲಸಾ ಎಷ್ಟು ಬಂದೈತಿ, ಲಸಾ ಎಷ್ಟು ಬಂದೈತಿ, ನಲವತ್ತೆರಡು, 56, 63 ಲಸಾ. ನಾಲ್ಕುನೂರ 62 ನೋಡೋಣಪ್ಪ. ಲಸ ಕಂಡು ಹಿಡ್ಕೊಳಕ್ ಬರಾಕತ್ತಿಲ್ಲ ಇನ್ನು ನಿಮ್ಗ. ಇಲ್ಲಿ ನೋಡ್ರಿ, 42, 56, ವೆರಿ ಗುಡ್. ಸೊ ಒಬ್ರು ಯಾರೋ ಆನ್ಸರ್ ಹೇಳಿದರು, 63. ಸೊ ಎಷ್ಟ್ರ ಮಗ್ಗಿಲೆ ಹೋಗುತ್ತೆ, 7 6 42, 7 8 56, 7 9 63. ನೆಕ್ಸ್ಟ್ ಯಾವುದರಿಂದ ಹೋಗುತ್ತೆ ನೋಡ್ರಿ, 2 ಹೋಗುತ್ತೆ, 2 3 6, 2 4 8, 9 ಹೋಗಿಲ್ಲ ಹಂಗೆ ಬರ್ಕೊಂಡ್ರಿ. ಸೊ ನೆಕ್ಸ್ಟು 3 1 3, 4 ಹೋಗಂಗಿಲ್ಲ, 3 3 9, ನೆಕ್ಸ್ಟ್ ಯಾವುದು ಡಿವೈಡ್ ಆಗಿಲ್ಲ. ಸೊ 7 2 14, 14 3 42. ಸೊ 42 ಇಂಟು 4 ಎಷ್ಟಾಗತ್ತೆ, 4 2 8, 4 4 16. ನೆಕ್ಸ್ಟ್ ಇಂಟು 3 ಮಾಡ್ರಿ, 3 8 24, 3 6 18 ಪ್ಲಸ್ 2 ಅಂತಂದು ಹೇಳಿದ್ರೆ 20, 3 1 3 504. 504 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಲಸ್ ಆಗತ್ತೆ. ಸೊ 504. ಸೊ ಹಂಗಾದ್ರೆ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ, 12 ಯೂನಿಟ್. ಸೊ ಬಿ ಎಷ್ಟು ಯೂನಿಟ್ ಮಾಡ್ತಾನೆ, 9 ಯೂನಿಟು. ಅದಾದ ನಂತರ ಸಿ ಎಷ್ಟು ಮಾಡ್ತಾನೆ ಅಂತಂದು ಹೇಳಿದ್ರೆ 8 ಯೂನಿಟು. ಡಿವೈಡೆಡ್ ಬೈ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ 12 ಯೂನಿಟ್, 9 ಯೂನಿಟ್, 8 ಯೂನಿಟ್, ಎಲ್ಲರೂ ಬಂದೈತಿ. ಡಿವೈಡೆಡ್ ಬೈ ಮಾಡ್ಕೊಡ್ರಿ ನೋಡೋಣ, 504 ಡಿವೈಡೆಡ್ ಬೈ 42 ಮಾಡ್ಕೊಂಡ್ರಿ ಅಂದರೆ 12 ಬರುತ್ತೆ. 504 ಡಿವೈಡೆಡ್ ಬೈ 56 ಮಾಡ್ರೆ 9 ಬರುತ್ತೆ. 504 ಡಿವೈಡೆಡ್ ಬೈ 63 ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ 8 ಯೂನಿಟ್ ಬರುತ್ತೆ. ಸಿಂಪಲ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ಕೋಬೇಕು, ಫಸ್ಟ್ ಸಿ ಕಂಡಿಡೀರಿ, 10 ದಿನ ಐತಿ, ಎಷ್ಟು ಯೂನಿಟ್ ಕೆಲಸ ಮಾಡ್ದಾನೆ, 8 ಯೂನಿಟ್ಟು, 80 ಯೂನಿಟ್ ಕೆಲಸ ಆಯ್ತು ಇಲ್ಲಿ, 80 ಯೂನಿಟ್ ಕೆಲಸ ಆಯಿತು. ಅದಾದ ನಂತರ ಇಲ್ಲಿ 2 ದಿನ ಅಂತಂದು ಕೊಟ್ಟಿದ್ದಾನಲ್ಲ, ಇಲ್ಲಿ ದಿನಗಳು ಗೊತ್ತಿಲ್ಲ, ಇಲ್ಲಿ 2 ದಿನ ಅಂತಂದು ಕೊಟ್ಟೈತೆ. 2 ದಿನ ಯಾರ್ಯಾರು ಮಾಡಿದಾರೆ, ಎ ಮತ್ತು ಸಿ. ಎದೆಷ್ಟು, 12 ಯೂನಿಟು, ಸಿದೆಷ್ಟು, 2 ಯೂನಿಟು, ಅಂದರೆ ಟೋಟಲ್ 20 ಯೂನಿಟು. ಎಷ್ಟು ದಿನಗಳ ಕಾಲ, 20 ದಿನಗಳ ಕಾಲ, ಟೋಟಲ್ ಎಷ್ಟು ಯೂನಿಟ್ ಕೆಲಸ ಆಯಿತು, 40 ಯೂನಿಟ್ ಆಯಿತು. ಸೊ 80 ಪ್ಲಸ್ 40 ಎಷ್ಟು ಅಂತಂದು ಹೇಳಿದ್ರೆ 120 ಯೂನಿಟ್ ಏನಪ್ಪ ಅಂತಂದು ಹೇಳಿದ್ರೆ ಕೆಲಸ ಆಗೋಯ್ತು. ಬಟ್ ಅದರ ಟೋಟಲ್ ಎಷ್ಟೈತಿ, 504 ಐತಿ. ಮೈನಸ್ ಮಾಡ್ರಿ 120, ಎಷ್ಟು ಬರುತ್ತೆ, 384 ಯೂನಿಟು. 384 ಎಷ್ಟು ಯೂನಿಟ್ ಬರುತ್ತೆ ಮೈನಸ್ ಮಾಡಿದಾಗ. ಸೊ 384 ಯೂನಿಟನ್ನು ಏನಂತಂದು ಹೇಳಿದ್ರೆ 3 ಜನ ಸೇರಿ ಮಾಡಬೇಕು. ಸೊ 384 ಯೂನಿಟನ್ನು 3 ಜನ ಸೇರಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಡ್ರಿ, 12 ಪ್ಲಸ್ 8 ಎಷ್ಟು, 20, 29. 384 ಡಿವೈಡೆಡ್ ಬೈ 29 ಮಾಡ್ರಿ, ಎಷ್ಟು ದಿನ ಬರುತ್ತೆ ಆ ದಿನ. ಅದಾದ ನಂತರ ನೆಕ್ಸ್ಟು 2 ಪ್ಲಸ್ 10 ಕೂಡಿಸ್ರಿ, ಇದನ್ನ ಮಾಡಿದಾಗ ಎಷ್ಟು ದಿನ ಬರುತ್ತೆ ಅದು, ಪ್ಲಸ್ 2 ಪ್ಲಸ್ 10 ಕೂಡಿಸ್ರಿ, ಟೋಟಲ್ ಆಗಿ ಎಷ್ಟು ದಿನ ಬರುತ್ತಪ್ಪ ಅಂತಂದು ಹೇಳಿದ್ರೆ 25 ದಿನ ಅಂತ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 25 ದಿನ. ಸೊ ಇದೆಲ್ಲರಿಗೂ ಅರ್ಥ ಆಯ್ತಾ? ಸೇಮ್ ಇದೇ ಥರ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಕೊಡ್ತೀನಿ, ಸೊ ಅದನ್ನು ಟ್ರೈ ಮಾಡ್ರಿ. ಸೇಮ್ ಇದೇ ಥರ ಇನ್ನೊಂದು ಕ್ವಶನ್ ಕೊಡ್ತೀನಿ, ಬಟ್ ಅದರ ಇದನ್ನೇನಪ್ಪ ಅಂತಂದು ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಡ್ರಿ.
ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ, ನಾಳೆ ಕ್ಲಾಸಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನನಗೆ ಹೇಳಬೇಕು. ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ಬಿಟ್ಟು ನಾನೇನು ಮಾಡಿದ್ದೇನಲ್ಲ ಆಗಲೇ ಸೇಮ್ ಅದೇ ಥರ ಐತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್. ಸೊ ಇವರೆಲ್ಲ ಕೆಲಸ ಮಾಡ್ತಾರೆ. ಎ ಇದ್ದವನಂತಂದು ಹೇಳಿದ್ರೆ 10 ದಿನಗಳ ಮೊದಲು, ಎ ಇದ್ದವನಂತಂದು ಹೇಳಿದ್ರೆ 10 ದಿನಗಳ ಮೊದಲು, ಅದಾದ ನಂತರ ಬಿ ಇದ್ದವನಂತಂದು ಹೇಳಿದ್ರೆ 5 ದಿನಗಳ ಮೊದಲು. 5 ದಿನ ಅಂತಂದು ಹೇಳಿದ್ರೆ ಇಲ್ಲಿ ಸಮೀಪ ಬರುತ್ತೆ, 5 ದಿನಗಳ ಮೊದಲು. 10 ದಿನ ಅಂತಂದು ಹೇಳಿದ್ರೆ ದೂರ. ಸೊ ಇಲ್ಲಿ 5 ದಿನ ಆಯ್ತಲ್ಲ, ಇಲ್ಲಿ 5 ದಿನ ಯಾರ್ಯಾರು ಕೆಲಸ ಮಾಡ್ತಾರ, ಇಲ್ಲಿ ಟೋಟಲಿ ಎಷ್ಟು ಜನ ಅದಾರ, ಎ ಬಿ ಸಿ ಕೆಲಸ ಮಾಡ್ತಿರ್ತಾರೆ ಮೊದಲಿಂದ. ಸೊ ನೆಕ್ಸ್ಟ್ ಎ ಬಿಟ್ಟು ಹೋಗ್ತಾನೆ. ಇಷ್ಟು ದಿನ ಯಾರ್ಯಾರು ಕೆಲಸ ಮಾಡ್ತಾರ, ಎ ಬಿಟ್ಟು ಹೋದ ಅಂದ್ರೆ ಬಿ ಆ್ಯಂಡ್ ಸಿ ಮಾಡ್ತಾರೆ. ಇಲ್ಲಿ ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ ಬಿ ಬಿಟ್ಟು ಹೋಗ್ತಾನೆ, ಓನ್ಲಿ ಸಿ ಮಾತ್ರ ಮಾಡ್ತಾನೆ. 5 ದಿನ ಇಂಟು ಸಿ, ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದ ನಂತರ ಇಲ್ಲಿ ಎಷ್ಟು ದಿನ ಐತಿ, ಇಲ್ಲಿ 5 ದಿನ ಐತಿ, ಇಲ್ಲಿ 10 ದಿನ ಐತಿ ಅಂದ್ರೆ ಮೈನಸ್ ಮಾಡ್ರೆ 5 ದಿನ ಅಷ್ಟೇ. 5 ಇಂಟು ಬಿ ಆ್ಯಂಡ್ ಸಿದು ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಉಳಿದಿರೋ ಕೆಲಸ ಏನು ಮಾಡ್ತಲ್ಲ, ಇಲ್ಲಿ ಕೂಡಿಸ್ಬಿಟ್ಟು ಉಳಿದಿರೋ ಕೆಲಸ ಕಂಡುಹಿಡೀರಿ. ಉಳಿದಿರುವ ಕೆಲಸ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿರಿ ಅಂತಂದು ಹೇಳಿದ್ರೆ ನಿಮಗೆ ಟೋಟಲ್ ದಿನಗಳು ಬರ್ತಾವೆ. ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದು ಹೇಳಿದ್ರೆ ಸಾಲ್ವ್ ಮಾಡಿರಿ, ನಾಳೆಗೆ ಎಷ್ಟು ಆನ್ಸರ್ ಬರುತ್ತೆ ಅಂತಂದನ್ನು ಹೇಳಬೇಕು. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ಸೊ ನಾಳೆ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಿಮಗೆ ಬರಂಗಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಇದು ಬರುತ್ತೆ. ಸುಮ್ಮನೆ ಏನಂತಂದು ಹೇಳಿದ್ರೆ 4 ಮಾರ್ಕ್ಸ್ ಕಳ್ಕೊಕ್ಕೆ ಹೋಗ್ಬೇಡ್ರಿ. ಈ ಟಾಪಿಕ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾವೆ.